स्वयं सिद्धमहं वंदे सिद्धारूढ़ईश्वरम। अकारण करुणाशालिगळु अनंत कल्याण गुणगण समन्वितरु श्रोत्रिय ब्रह्मनिष्ठराद परमगुरु सिद्धारूढ़ महास्वामिगळ पावन चरणगळिगे अनंत प्रणामगळन्नु समर्पिसि ಸದ್ಗುರುಗಳಿಗೆ ಪಾದಗಳಿಗೆ ಪುಣಮಟ್ಟು. ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕರು ಸತಿಯಳಾದ ಮೈತ್ರಿಯನ್ನು ನಿರೂಪಿಸಿದ ತತ್ವಜ್ಞಾನದ ಬಗ್ಗೆ ಶ್ರೀಮನ್ ನಿಜಗುಣಶಿವಗಳು ಕನ್ನಡದಲ್ಲಿ ನಮೂದಿಸಿ ಸಕಲ ಮುಮುಕ್ಷುಗಳಿಗೆ ಉಪಕಾರವನ್ನು ಮಾಡಿದ ಮಹಾನುಭಾವರ ಚರಣ ಅರವಿಂದಗಳಿಗೆ ವಂದಿಸಿ ನಿನ್ನೆನ ದಿವಸ ಯಾಜ್ಞವಲ್ಕ್ಯರು ಸತಿಯಳಾದ ಮೈತ್ರಾದೇವಿಯನ್ನು ಕುರಿತು ನಿರ್ಗುಣಾಷ್ಟಾಂಗವನ್ನು ಪ್ರತಿಪಾದನೆ ಮಾಡಿ ಪುನಶ್ಚ ಸಗುಣಾಷ್ಟಾಂಗವನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತತ್ಪೂರ್ವದಲ್ಲಿ ಇಷ್ಟ ದೇವತೆಯನ್ನು ಗ್ರಂಥವನ್ನು ಪ್ರತಿಪಾದನೆ ಮಾಡತಕ್ಕಂಥ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನು ಮನವಾರೆ ಸ್ತುತಿಸಿ ವಂದಿಸಿ ತಮ್ಮ ಮುಂದಿನ ಉಪದೇಶವನ್ನು ಪ್ರಾರಂಭ ಮಾಡ್ತಾರೆ. ಯದ್ಯಪಿ ಮನುಷ್ಯನಿಗೆ ಸಾಧಕನಿಗೆ ತತ್ವಜ್ಞಾನ ಉತ್ಪನ್ನ ಆಗಬೇಕಾಗಿತ್ತು ಅಂದರೆ ಶಾಸ್ತ್ರದಲ್ಲಿ ಸದ್ಗುರುಗಳಲ್ಲಿ ಪರಮ ಶ್ರದ್ಧೆ ಅನುರಾಗ ಸೇವಾಭಾವ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಗುರು ಪರಮಾತ್ಮ ಪರೇಶು ಅಂದಂತೆ ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹದಲ್ಲಿ ಬಹಳ ಸುಂದರವಾದ ಒಂದು ಶ್ಲೋಕವನ್ನು ಬರೀತಾರೆ. ವೇದಸ್ಯ ವೇದಶೇಶ್ವರ ವಾಕ್ಯತ್ವಾತ್ ಯಥಾರ್ಥತ್ವೇ ನ ಸಂಶಯ. ವೇದವು ಈಶ್ವರ ವಾಕ್ಯವಾಗಿರುವುದರಿಂದ ಮನುಷ್ಯನಿಗೆ ಅದರಲ್ಲಿ ಸಂಶಯ ಪಡಬಾರದು ಅಂತ ಮೊದಲು ಹೇಳಿದರೆ ಪಡುವುದೂ ಇಲ್ಲ. ನಾವೆಲ್ಲರೂ ಕೂಡ ಶಾಸ್ತ್ರ ಉದಾಹರಣೆಯನ್ನು ಕೊಡ್ತೇವೆ, ಯಾಕೆ ಅದನ್ನು ಸತ್ಯ ಅಂತ ನಾವು ನಂಬಿದ್ದೀವಿ ವಿಶ್ವಾಸ. ಹಾಗ ವೇದವು ಈಶ್ವರ ವಾಕ್ಯವಾಗಿ ಅದು ಪ್ರಮಾಣವಾಗಿರುವ ಅದರಂತೆ ಮುಕ್ತಸ್ಯೇಶ್ವರ ರೂಪತ್ವಾತ್ ಗುರುರ್ವಾಗಪಿ ತಾದೃಶಿ. ಪರಮಾತ್ಮ ಪರಮೇಶ್ವರ ಭಗವಂತ ಪರಮೇಶ್ವರ ಸದ್ಗುರು ಮುಕ್ತೇಶ್ವರ ಅಂತ ಬರೆದಾರ. ಅವ್ರು ಹೆಂಗದನ ಮುಕ್ತೇಶ್ವರ. ಹಾಗ ವೇದ ಪರಮೇಶ್ವರನ ವಾಕ್ಯಗಳು ಪ್ರಮಾಣವು ಅದರಂತೆ ಸದ್ಗುರು ಮುಕ್ತೇಶ್ವರ ಸ್ವರೂಪದ ಇರುವುದರಿಂದ ಗುರುರು ವಾಗಪಿ ಸದ್ಗುರುಗಳ ವಾಕ್ಯವು ಕೂಡ ಅಲ್ಲಿ ಸಂಶಯ ಮಾಡಬಾರದು ಅಂತ ಸದ್ಗುರುಗಳು ಹೇಳಿದ್ದಾರೆ. ಜೇ ಶಬ್ದಜ್ಞಾನೇ ಪಾರಂಗತು ಬ್ರಹ್ಮಾನಂದೇ ಸದಾ ಡುಲ್ಲತು ಶಿಷ್ಯ ಪ್ರಬೋಧನೆ ಸಮರ್ಥು ಯಥೋ ಚಿತ್ತು ನಿಜಭಾವೇ. ಏಕನಾಥ ಭಾಗವತದಲ್ಲಿ ಸದ್ಗುರುಗಳು ಶಬ್ದಜ್ಞಾನದಲ್ಲಿ ಪಾರಂಗತರು, ಸ್ವರೂಪಾನಂದದಲ್ಲಿ ನಿಮಗ್ನರು, ಶಿಷ್ಯನನ್ನು ಉದ್ಬೋಧನ ಮಾಡುವಲ್ಲಿ ಸಮರ್ಥರು ಅವರು ಇರುವುದರಿಂದ ಅವರ ವಾಕ್ಯಗಳನ್ನು ನಾವು ಪ್ರಮಾಣೀಭೂತವಾಗಿ
ಆಧರಿಸಬೇಕು ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಂತೆಯೇ ಹಿಂದಿನ ಶ್ಲೋಕದಲ್ಲಿ ಗುರುಗಳನ್ನು ಅಷ್ಟು ವರ್ಣನೆ ಮಾಡಿದರು. ಶ್ರೀಮದನಂತ ವಿದ್ಯಾಮೂರ್ತಿ ಭಕ್ತ ಚಿಂತಾಮಣಿ ಸುಜ್ಞಾನ ಶರಧಿ ತಾಮಸ ದೂರನು ಉತ್ತಮನು ಯಾಜ್ಞವಲ್ಕ ಮುನಿಪತಿ ದಯಾಪೂರ್ಣನು. ಅರ್ಥಾತ್ ಸದ್ಗುರುಗಳಲ್ಲಿ ಶ್ರದ್ಧೆ ಬರುವ ಸಲುವಾಗಿ ಇವೆಲ್ಲ ಶಬ್ದಗಳನ್ನು ಅವರು ಪ್ರಯೋಗ ಮಾಡಿದರು. ಹೇಳುವವರಲ್ಲಿ ಶಿಷ್ಯನಿಗೆ ಶ್ರೋತೃವಿಗೆ ವಕ್ತೃವಿನಲ್ಲಿ ಪರಮ ಶ್ರದ್ಧೆ ಬರಲಿ ಅನ್ನುವಂಥ ಮಾತನ್ನು ತಿಳಿಸಿದರು. ಇಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು ಅನಂತ ಸದ್ಗುಣ ಸಂಪನ್ನರಾದ ಬ್ರಹ್ಮವಿದ್ಯಾ ಸಂಪನ್ನರಾದ ಯೋಗೀಶ್ವರನಾಗಿರುವಂಥ ಯಾಜ್ಞವಲ್ಕ್ಯ ಮಹರ್ಷಿಗಳು ಏನು ಮಾಡಿದರು ಅಂತ ಹೇಳ್ತಾರೆ. ಅನುರಾಗದಿಂದ ತನ್ನ ಇನಿಯಳ ಮನಕ್ಕೆ ಅಹುದನೆ ಸಗುಣಾಷ್ಟಾಂಗ ಯೋಗವನ್ನು ಯೋಗವ ವಿನುತ ವೇಗದ ಆಗಮಾದಿಗಳ ಮತವಾಗಿ ಅನುಮತವಾಗಿ ಮುನಿಜನರೊಪ್ಪೆ ಪೇಳಿದನು ಇತ್ತು. ಅವರು ಹೇಗೆ ಶಾಸ್ತ್ರವನ್ನು ಹೇಳುವುದು ಬೇರೆ, ತಾಯಿ ಊಟ ಮಾಡಿಸುವುದು ಬೇರೆ, ಹೊಟ್ಟೆಯಿಲ್ದಾಗ ಊಟ ಮಾಡಿಸುವುದು ಬೇರೆ. ಹೊಟ್ಟೆಯಿಲ್ದಾಗ ಊಟ ಮಾಡಿಸೋರು ಖಾನಾವಳಿಯಾಗ ನೀವು ಭಾಳ ಉಣಬೇಕು ಅಂತ ಅಪೇಕ್ಷೆ ಇರೋಂಗಿಲ್ಲ, ಎರಡು ಜಲ್ದಿ ಕೈ ತೊಳ್ಕೋತೀರಿ ಅಷ್ಟು ಅವರಿಗೆ ಆನಂದ ಅದ. ಪರಂತು ತಾಯಿ ಹೇಗಪ್ಪ ಅಂದರೆ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಅನ್ನ ಎಷ್ಟೇ ಖರ್ಚಾಗಲಿಕ್ಕೆ ಅವರಿಗೆ ಬಲವೃದ್ಧಿ ಆಗಬೇಕು ಅಂತ ಹೇಗೆ ಅಪೇಕ್ಷೆ ಇರ್ತದೆ. ಸದ್ಗುರುಗಳಾದರೂ ಕೂಡ ಅವರು ತಮ್ಮ ಸಮಸ್ತ ಸಮಯವನ್ನು ವಿದ್ಯೆಯನ್ನು ಬುದ್ಧಿಯನ್ನು ಸತ್ಶಿಷ್ಯನಿಗೆ ಅವರು ಏನು ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಅದು ಹೇಗೆ ಅನುರಾಗದಿಂದ, ಹೌದಲ್ಲ ಅನುರಾಗ, ಅನು ಅಂತ ಶಬ್ದ ಪಶ್ಚಾತ್ ಅಂತ ಶಬ್ದ ಅಕ್ಕ ಪ್ರೀತಿಯರೇ ಅದ ಅಧಿಕ ಪ್ರೀತಿಯಿಂದ. ಅಧಿಕ ಪ್ರೀತಿ ಯಾಕಂದರೆ ಮನುಷ್ಯನಲ್ಲಿ ಗುಣಗಳು ಹೇಗೆ ಶಿಷ್ಯನಲ್ಲಿ ವರ್ಧನ ಆಗ್ತವೆ, ಸೇವಾಭಾವ ಅವನ ಭಕ್ತಿ ಶ್ರದ್ಧೆ, ಅದರಂತೆ ಸದ್ಗುರುಗಳ ಪ್ರೇಮನು ಕೂಡ ಹೆಚ್ಚಾಗ್ತದೆ. ಅದಕ್ಕೆ ಅನುರಾಗದಿಂದ ಸದ್ಗುರುಗಳ ವಚನದಲ್ಲಿ ಪರಮ ಶ್ರದ್ಧೆ ಮುಖ್ಯ ಅದ. ಅಷ್ಟು ನಯ ವಿನಯದಿಂದ ಪ್ರಶ್ನೆ ಮಾಡಿರ್ತಕ್ಕಂಥ ಮೈತ್ರಾದೇವಿಯನ್ನು ಕುರಿತು ಅತ್ಯಂತ ಅಧಿಕವಾದ ಪ್ರೇಮದಿಂದ ತನ್ನ ಇನಿಯಳ ತನ್ನ ಸತಿಯಳಿಗೆ ಮನಕ್ಕೆ ಅವುದೇನೆ, ಇದು ಭಾಳ ದೊಡ್ಡದು, ಹೇಳುವುದು ಬೇರೆ ತಿಳಿಯುವಂತೆ ಹೇಳುವುದು ಬೇರೆ. ಇದು ಅದ ಬಹುಜನ ಹೇಳ್ತಾರೆ ಆದರೆ ತಿಳಿಯಂಗೆ ಹೇಳಬೇಕು, ಅವರ ಮನಸ್ಸಿಗೆ ಒಪ್ಪಿಗೆ ಬರಬೇಕು. ಮನಕ್ಕೆ ಅವುದೇನೆ ಅವರ ಮನಸ್ಸು ಮುಮುಕ್ಷರು ಪ್ರಸನ್ನ ಆಗುವಂಗ, ಪ್ರಸನ್ನ ಯಾವಾಗ ಆಕ್ಕಂದ್ರೆ ಅವನಿಗೆ ತಿಳಿದಕ್ಕ, ಹಾಗೆ ತಿಳಿತು ಅಂದ್ರೆ ಅವನು ಪ್ರಸನ್ನ ಆಕ್ಕ. ಅದಕ್ಕೆ ಮನಕ್ಕೆ ಹೌದೇನೆ ಅವಳು ಒಪ್ಪುವಂತೆ ಏನು ಮಾಡೋದು, ಸಗುಣ ಅಷ್ಟ ಯೋಗವ, ಸಗುಣ ಅಷ್ಟಾಂಗ ಅಂದರೆ ಜಡವಾದ ತನುಮನಾದಿಗಳಿಗೆ ಸಂಬಂಧಪಟ್ಟ ನಿಗ್ರಹಿಸುವ ಯೋಗಕ್ಕೆ ಏನಪ್ಪ ಸಗುಣ ಅಷ್ಟಾಂಗ ಅಂತ. ಚೈತನ್ಯದ ಬಗ್ಗೆ ಚೈತನ್ಯವನ್ನೇ ಮುಖ್ಯ ಮಾಡಿಕೊಂಡು ಹೇಳುವ ಅವು ಸಾಧನೆಗಳಿಗೆ ನಿರ್ಗುಣ ಅಷ್ಟಾಂಗ ಅಂತ. ನಿರ್ಗುಣ ಅಷ್ಟಾಂಗ ತಿಳಿಯದಿರತಕ್ಕಂಥ ಸಾಮಾನ್ಯ ಮತೀಯ ಸತ್ಶಿಷ್ಯನನ್ನು ಕುರಿತು ಏನಪ್ಪ ಅಂದರೆ ಸಗುಣಯೋಷ್ಟಾಂಗವ ವಿನುತ ವೇದ ಆಗಮಾದಿಗಳ ಅನುಮತವಾಗಿ ಹೆಂಗೆ ಹೇಳ್ತಾರು. ಬಹುಜನ ಏನಪ್ಪ ಅಂತ ಕೇಳಿದರೆ ಕೇಳುವವರಿಗೆ ಪ್ರಸನ್ನ ಮಾಡುವ ಸಲುವಾಗಿ ದಾರಿ ಬಿಟ್ಟು ಹೇಳ್ತಾರೆ, ಅದಕ್ಕೆ ಶಾರ್ಟ್ ಕಟ್ ಅಂತಾರೆ ನೋಡಿ ಇಂಗ್ಲೀಷ್ನಲ್ಲಿ. ಶಾರ್ಟ್ ಕಟ್ ಮಾಡೋಕ್ಕೆ ಹೋಗ್ತಾರಲ್ಲ ಅದು ತಪ್ಪು ಅಂತಾರೆ. ಹೆಂಗಿರಬೇಕು, ನೀವು ಏನೇ ಮಾತಾಡ್ರಿ ವೇದ ಆಗಮಗಳಿಗೆ ಅನುಕೂಲ ಆಗಿರಬೇಕು, ತದ್ವಿರುದ್ಧವಾದ ಮಾತುಗಳನ್ನು ಮಾತಾಡೋದು ಅನುಭವ, ಆಮೇಲೆ ವೇದ ಆಗಮ, ಇವೆಲ್ಲವಕ್ಕೂ ಸಂಬಂಧವಾಗಿರ್ತಕ್ಕಂಥ ಹೌದು ಅನ್ನುವಂಥ ಏನಪ್ಪ ಅಂತ ಕೇಳಿದರೆ ಅದು ಮಾತುಗಳನ್ನು ಆಡಬೇಕು. ಅವ್ರು ಹೇಳಿದ್ರು ಈಗ ಸಗುಣಯ ಅಷ್ಟಾಂಗ ಯೋಗಿ ಹೇಳ್ತಾರೆ ತಮ್ಮ ಸ್ವಕಲ್ಪಿತ ಬುದ್ಧಿಯಿಂದ ಅಲ್ಲ, ಸ್ವಕಲ್ಪನೆಯಿಂದ ಇಲ್ಲ, ತಾವು ಹೇಳಿದ ಮಾತಿಗೆ ಶ್ರುತಿಯಲ್ಲಿಯೇ
ಸ್ಮೃತಿಯಲ್ಲಿ, ವೇದದಲ್ಲಿ, ಆಗಮದಲ್ಲಿ ಅಥವಾ ಬ್ರಹ್ಮಜ್ಞಾನಿಗಳ ಮಾತಿನ ಸ್ವಲ್ಪ ಅದಕ್ಕೆ ಯುಕ್ತಿ ಸಂಗತಿಗಳು ಬೇಕು. ಅವರು ಒಪ್ಪಬೇಕು, ವೇದ ಒಪ್ಪಬೇಕು. ವೇದಕ್ಕೆ ವಿರುದ್ಧ ಅನುಭವಿಗಳ ವಿರುದ್ಧವಾಗಿ ಮಾತಾಡುವುದಿಲ್ಲ. ಅದಕ್ಕೆ ಸಗುಣಾಷ್ಟಾಂಗ ಯೋಗವನ್ನು ಯಮನಿಯಮಾದಿಗಳನ್ನು ಹೆಂಗೆ ಹೇಳ್ತಾರೆ ಅವರು, ವೇದಸಮ್ಮತವಾಗಿ, ಶಾಸ್ತ್ರ ವಿರುದ್ಧ ಅಲ್ಲ, ಸಂಪ್ರದಾಯ ವಿರುದ್ಧ ಅಲ್ಲ. ಆಗ ಸಂಪ್ರದಾಯಕ್ಕೂ ಶಾಸ್ತ್ರಕ್ಕೂ ಅನುಗುಣವಾಗಿ ಏನಪ್ಪ ಅಂತ ಕೇಳಿದರೆ ಅವರು ಹೇಳ್ತೇವೆ. ಮತ್ತೊಂದು ಮುನಿಜನರೊಪ್ಪೆ ಅದಲ್ಲ, ಕೆಲವೊಂದು ಶಬ್ದ ಯದ್ಯಪಿ ಸಿದ್ಧಂ ಲೋಕವಿರುದ್ಧಂ ನಾಚರಣೀಯಂ ನಾಕರಣೀಯಂ ಅಲ್ಲ. ನಾವು ಇದನ್ನು ಬ್ರಹ್ಮಜ್ಞಾನವನ್ನು ಬಲ್ಲಂಥವರು ಬ್ರಹ್ಮಾನುಭವಿಗಳು ಅವರು ಮಾತು ಒಪ್ಪಬೇಕು. ಹಾಗೆ ಹೇಳ್ತೀನಿ, ಬರೀ ಶಾಸ್ತ್ರದ ಮಾತೇ ಹೇಳಿಬಿಡ್ತೀನಲ್ಲ ಅಂದರೆ ಅನುಭವನೂ ಹೇಳ್ತೀನಿ. ಶಾಸ್ತ್ರ, ಶ್ರುತಿ, ಯುಕ್ತಿ, ಅನುಭವ ಮೂರು ಅದಾವ. ನಾನು ಹೆಂಗೆ ಹೇಳ್ತೀನಿ, ವೇದಸಮ್ಮತವಾಗಿ ಆಗಮ ಸಮ್ಮತವಾಗಿ ಹೇಳ್ತೀನಿ, ಯುಕ್ತಿಯಿಂದ ಹೇಳ್ತೀನಿ. ಅಷ್ಟೇ ಅಲ್ಲ, ಮಹಾನುಭಾವರ ಅನುಭವಕ್ಕೆ ವಿರುದ್ಧ ಆಗಿ ನಾನು ಮಾತಾಡೋದಿಲ್ಲ. ಅವರು ಒಪ್ಪುವಂತೆ, ಮುನಿಜರು ಒಪ್ಪುವ ಒಪ್ಪೆ ಎಂತು ಹೇಳಿದನು. ಮುಂದಿನ ಮುಂದೆ ಹೇಳಿದಂತೆ ಯಮನಿಯಮಾದಿಗಳ ಬಗ್ಗೆ ಮುಂದೆ ವೇದ ಸಮ್ಮತ, ಶಾಸ್ತ್ರಸಮ್ಮತ, ಅನುಭವಿಗಳ ಸಮ್ಮತವಾಗಿ ನಾನು ಇದನ್ನು ಹೇಳ್ತೀನಿ ಅಂತ. ಏನು ಹೇಳ್ತೀರಿ? ಯಮ ನಿಯಮಗಳನ್ನು, ಆಸನ, ಪ್ರಾಣ ಸಂಯಮ, ಪ್ರತ್ಯಾಹಾರ, ಧಾರಣೆ, ವಿಮಳತ್ವ ಧ್ಯಾನ ಸಮಾಧಿಗಳ ಇರವನು ಕ್ರಮದಿಂದ ಕೇಳಿದನು, ನೀರೇ ಆಲಿಸು. ನಾನು ಕ್ರಮವಾಗಿ ಹೇಳ್ತೀನಿ. ಶಾಸ್ತ್ರದಲ್ಲಿ ಎಲ್ಲಕ್ಕೂ ಕೂಡ ಕ್ರಮ ಅದ, ವ್ಯವಹಾರದಲ್ಲಿನೂ ಕ್ರಮ. ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಮೆನ್ನುಂಟೆ ಅಂತ ಹೇಳಿದರು. ಮನುಷ್ಯನಿಗೆ ಊಟ ಮಾಡಿಕೊಂಡು ಹಿಡ್ಕೊಂಡು ಮಲಗೂ ತನಕೂ ಕ್ರಮ ಅದಾವ, ಯಾವಾಗ ಯಾವ ಕೆಲಸ ಮಾಡಬೇಕು ಅಂತ. ಒಂದು ವೇಳೆ ಕ್ರಮ ತಪ್ಪದಿ ಅಂದರೆ ತನುವಿನಲ್ಲಿ ರೋಗ ಬರ್ತಾರೆ. ವ್ಯವಹಾರದಲ್ಲಿ ಕ್ರಮ ತಪ್ಪದಿ ಜನರಿಂದ ಅವಮಾನ ಅಂತ. ಸಾಧನೆಯಲ್ಲಿ ಕ್ರಮ ತಪ್ಪದಿ ನಿನಗೆ ಪರಮಾತ್ಮನ ಆನಂದ ಸಿಗುವುದಿಲ್ಲ. ಎಲ್ಲ ಕಡೆಯೂ ಕ್ರಮ ಅದ, ವ್ಯವಹಾರದಲ್ಲಿನೂ ಕ್ರಮ, ಸ್ವಶರೀರ ರಕ್ಷಣೆಯಲ್ಲಿನೂ ಕ್ರಮ, ಅಧ್ಯಾತ್ಮದಲ್ಲಿನೂ ಕ್ರಮ. ಆ ಕ್ರಮದಿಂದ ಮನುಷ್ಯ ಹೋದರೆ ಅವ ಸುರಕ್ಷಿತವಾಗಿ ಗಂತವ್ಯ ಸ್ಥಾನವನ್ನು ಮುಟ್ತಾನೆ ವಿನಃ, ಅನ್ಯಥಾ ಆತನಿಗೆ ಶರೀರದಲ್ಲಿ ವ್ಯವಹಾರಕ್ಕೆ ರೋಗ ಬರ್ತದೆ. ವ್ಯವಹಾರದಲ್ಲಿ ಕ್ರಮ ತಪ್ಪಿದೆ ಅಂದರೆ ಅಪಮಾನ ಆಗ್ತದೆ. ಸಾಧನದಲ್ಲಿ ಕ್ರಮ ತಪ್ಪಿ ಅಂದರೆ ನಿಮಗೆ ದುಃಖದ ಜೊತೆಗೆ ಏನಪ್ಪ ಅಂದರೆ ಪರಮಾತ್ಮನ ಪ್ರಾಪ್ತಿ ಆಗೋದಿಲ್ಲ. ಎಲ್ಲದಕ್ಕೂ ಕ್ರಮ ಅದ ಜಗತ್ತಿನಲ್ಲಿ. ಅದಕ್ಕೆ ಶಾಸ್ತ್ರ ಹೇಳಿದರು ನಿನಗೆ ಕ್ರಮದಿಂದ ಪೇಳಬೇಕು. ಮೊದಲು ಏನು ಮಾಡೋಕ್ಕೆ, ಮೊದಲು ಸಮಾಧಿ ಮಾಡೋಕ್ಕೆ ಬರೋಂಗಿಲ್ಲ, ಮೊದಲು ಯಮನೇ ಬೇಕು. ಯಮ ಆದ ಕೂಡಲೇ ಪ್ರಾಣಾಯಾಮ ಮಾಡೋಕ್ಕೆ ಬರೋಂಗಿಲ್ಲ, ಪ್ರತ್ಯಾಹಾರ ಬೇಕು, ಆಮೇಲೆ ನಿಯಮ ಬೇಕು, ಆಸನ ಬೇಕು. ಇವೆಲ್ಲ ಒಂದೊಂದು ಒಂದನ್ನು ದಾಟ್ಕೊತು ಹೋಗಬೇಕು. ಮೊದಲನ್ನು ಸಾಧಿಸಿದ್ರೆ ಎರಡನೇದ್ದು, ಎರಡನೇದು ಸಾಧಿಸಿದ್ರೆ ಮೂರನೇದ್ದು, ಮೂರನೇದು ಸಾಧಿಸಿದ್ರೆ ನಾಲ್ಕನೇದ್ದು. ಅದನ್ನು ಬಿಟ್ಟು ನೀನು ಕ್ರಮವನ್ನು ಬಿಟ್ಟು ಈ ಯಾಪ ಸಮಾಧಿ ಅಭ್ಯಾಸ ಮಾಡಲಿಕ್ಕೆ ಹೋದರೆ ನಿರ್ಗುಣ ಅಷ್ಟಾಂಗ ಪ್ರಾಪ್ತಿ ಮಾಡಬೇಕಂದ್ರೆ ಅಸಾಧ್ಯ ಅದ. ಅದಕ್ಕೆ ಅದರ ಹೇಗ್ಯಾಗ ಆತ ಮಾಡಬೇಕು ಅನ್ನೋದು ಅದರ ಕ್ರಮವನ್ನು ಹೇಳ್ತೀನಿ ಕೇಳೋದು. ಮೊದಲ ಯಮ, ಆಮೇಲೆ ನಿಯಮ, ಆಮೇಲೆ ಯಪ ಆಸನ, ಪ್ರಾಣ ಸಂಯಮ, ಪ್ರತ್ಯಾಹಾರ, ಧಾರಣ, ಆಮೇಲೆ ವಿಮಳತ ಧ್ಯಾನ ಅಂದರೆ ಅತ್ಯಂತ ನಿರ್ಮಲ ಮನಸ್ಸಿನಲ್ಲಿಯೇ ಅದು ಧ್ಯಾನ. ಧ್ಯಾನ ಆದರೆ ಸಮಾಧಿ. ಇವರು ಕ್ರಮ ಅದವ ಕೇಳು ಅಂದರು. ಇವತ್ತು ಕೇಳು ಎಂಟು ಆರು ನಾಲ್ಕು ಎರಡು ಅಂಗವು ಅಂಗವಾದಿ ಇವರು ಅಂಗವಾದಿ ಇವರು ಎಲ್ಲಗಳ ಅಭ್ಯಾಸ ಅಭ್ಯಾಸಿಪ ಅವರುಗಳು ಅಧಮ ಮಧ್ಯಮ ಉತ್ತಮರೆನಿಸಿ ಎನಿಸುವರು ಅನುಗತಿ ಬಿಡು ನಿಜ. ಬಹುಶಃ ಅದ ಎರಡು ಸಾವಿರ ಸಮ ಭಾಳ ಕಡಿಮೆ, ನಾಲ್ಕಿದ್ದೋ ಮತ್ತು ಕಡಿಮೆ, ಆರಿದ್ದೋ ಮತ್ತು ಕಡಿಮೆ, ಎಂಟಿದ್ದೋ ಪರ.
ಎರಡು ಇದ್ದ ಆಪ ಅಂದ್ರೆ ಅಧಮ ಮನುಷ್ಯ ಎರಡೇ. ಏನಪ್ಪ ಅಂದರೆ ಯಮ ನಿಯಮ ಅಷ್ಟೇ ಆಗಿದೆ. ಇನ್ನು ಪ್ರಾಣಾಯಾಮ ಆಸನ ಪ್ರಾಣಾಯಾಮ ಆಗಿಲ್ಲ, ಅವ ಮಧ್ಯಮ. ಆರು ಮಾಡಿದವ ಉತ್ತಮ, ಎಂಟು ಮಾಡಿದ ಉತ್ತಮೋತ್ತಮ ಅಂತಾರಲ್ಲಿ ಗೋಲ್ಡ್ ಮೆಡಲ್ ಅನ್ನ ಅವ ಏನಪ್ಪ ಅಂತ ಫಸ್ಟ್ ಕ್ಲಾಸಲ್ಲಿ ಗೋಲ್ಡ್ ಮೆಡಲ್. ಹಾಗೆ ಇವನು ಸಾಧಿಸುವವರು ಯಾರ್ಯಾರು ಎಟ್ಟೆಟ್ಟ ಸಾಧಿಸ್ತಾರ ಅವರಿಗೆ ಆ ಪ್ರಕಾರವಾಗಿ ಏನಪ್ಪ ಅಂತ ಕೇಳಿದ್ರೆ ಫಲ ದೊರೀತದೆ. ಯಾರು ಎರಡೇ ಸಾಯಿ ತನಕ ಎರಡೇ ಮಾಡಿದ್ರೆ ರಡಕ್ಕದವ್ರಿ, ಹತ್ತು ದುರ್ಗುಣ ಬಿಡೋದು ಹತ್ತು ಸದ್ಗುಣ ಹಿಡಿದೇ ವ್ಯಾಸ. ಎಷ್ಟೋ ಜನರು ಯಮದಾಗೆ ಯಮಲೋಕಕ್ಕೆ ಹೋಗ್ತಾರೆ, ಮುಂದೆ ನಿಯಮನೇ ಇಲ್ಲವ್ರಿ, ಇಲ್ಲೇ ಮುಗಿತೀವ್ರಿ. ಮತ್ತು ಅವ ಏನು ಮಾಡ್ತಾರೆ ಮನುಷ್ಯ? ಅದಕ್ಕೆ ಹೇಳ್ತಾರೆ ಅವರು, ಇವರು ಸಾಧಕರು ಅಧಮನಿಂತಲೂ ಮಧ್ಯಮನಿಂತಲೂ ಉತ್ತಮನಿಂತಲೂ ಉತ್ತಮ ಉತ್ತಮನಿಂತಲೂ. ಎರಡು ಸಾಧಿಸವ ಅಧಮ, ನಾಲ್ಕು ಸಾಧಿಸವ ಮಧ್ಯಮ, ಆರು ಸಾಧಿಸವ ಉತ್ತಮ, ಎಂಟು ಸಾಧಿಸವ ಇವರದೇ ಎಂಟದ ಉತ್ತಮ ಉತ್ತಮ ಇವ. ಹೀಗೆ ಏನಪ್ಪ ಅಂತಂದರೆ ನಿನಗೆ ಹೇಳ್ತೀನಿ ಕೇಳು, ಇವತ್ತು ಕೇಳು ಎಂಟು ಯಮ ಹಿಡ್ಕೊಂಡು ಚಂದ ಸಮಯ ತಕ್ಕ, ಆರು ಎಲ್ತಕ್ಕ ಪ್ರತ್ಯಾಹಾರ ತಕ್ಕ ಒಂದಾಗಿಲ್ಲ ನೀ, ಇನ್ನೇನಪ್ಪ ಅಂದ್ರೆ ಈ ನಾಲ್ಕು ಪ್ರಾಣಾಯಾಮ ತಕ್ಕ, ಯಮ ನಿಯಮ ಆಸನ ಪ್ರಾಣಾಯಾಮ ತಕ್ಕ ಇವು ಏನಪ್ಪ ಇವು ನಾಲ್ಕು, ಎರಡು ಯಮ ನಿಯಮ ಇವಿಷ್ಟು. ಇದು ಇವರು ಎಲ್ಲಗಳ ಅಭ್ಯಾಸಿಪ. ಇವುಗಳಲ್ಲಿ ಸದಾ ಸದಾ ಅಭ್ಯಾಸ ಮಾಡತಕ್ಕಂಥವರು ಅವರಿಗೆ ಎರಡು ಇದ್ದ ಅಧಮ, ನಾಲ್ಕಿದ್ದ ಮಧ್ಯಮ, ಆರಿದ್ದ ಉತ್ತಮ, ಎಂಟಿದ್ದ ಉತ್ತಮೋತ್ತಮರೆನಿಸುವುದು ಅನುಗತಿ ಹಿಡಿದು ನಿಜ. ಇದು ಯಾರೇಪ್ಪ ಅಂದ್ರೆ ಸತ್ಯವಾಗಿ ಇವುಗಳ ಅನುಗತಿ ಅಂದರೆ ಕ್ರಮ, ಕ್ರಮ ಹಿಡಿದು ಯಾರು ಮಾಡ್ತಾರೆ, ಎರಡು ನಾಲ್ಕು ಆರು ಎಂಟು, ಅವರಿಗೆ ಅಧಮ ಮಧ್ಯಮ ಉತ್ತಮ 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 ಅಂತ ಕರೀತಾರೆ. ಹಾಗಾದ್ರೆ ಅವು ಯಾವುವು ಅಂತ ಕೇಳಿದರೆ ಮುಂದೆ ಹೇಳ್ತಾರ, ಅನುಗತ ಹಿಡಿದು ಮಾಡುವವರು ಇವರದಾರ ಅಂತ ನಾಮ ನಿರ್ದೇಶವನ್ನು ಏನಪ್ಪ ಅಂತ ಕೇಳಿದರೆ ಬರೇ ಎಂಟು ಅದಾವ ಅಂತ ಹೇಳಿದರು. ಇನ್ನು ಅದರ ಬಗ್ಗೆ ಬಹು ವಿಸ್ತಾರವಾಗಿ ಮುಂದಿನ ಸೂತ್ರದಲ್ಲಿ ಬರೀತಾರೆ. ಯಮದಶಗುಣವಿಲ್ಲದವನಿಗೆ ನಿಜಮುಕ್ತಿ ಸಂಬಂಧಿಸದು ಅವಲೇ ಕೇಳ, ಇದು ಸತ್ಯ. ಈ ಯಮನಿಯಮಗಳು ಏನು ಅಂತ ಕೇಳಿದರೆ ಇವು ಫೌಂಡೇಶನ್ ಸ್ಟೋನ್ ಇದ್ದಂಗೆ, ಪಾಯ ಇಲ್ಲದೆ ಹೆಂಗೆ ಬಿಲ್ಡಿಂಗ್ ಕಟ್ಟಕ್ಕೆ ಬರುವುದಿಲ್ಲ. ಹಂಗೆ ಯಮನಿಯಮಗಳು ಏನು ಅಂತ ಇದು ಫೌಂಡೇಶನ್ ಸ್ಟೋನ್ ಅದಾವ. ಇವು ಏನಪ್ಪ ಅಂತ ಕೇಳಿದರೆ ಇಲ್ಲ ಅಂತಂದರೆ ಆ ಮನುಷ್ಯ ಏನಪ್ಪ ಅಂತಂದರೆ ಅವನಿಗೆ ಮುಂದಿನ ಬಿಲ್ಡಿಂಗೇ ಕಟ್ಟಕ್ಕೆ ಬರೋಂಗಿಲ್ಲ, ಸಾಧ್ಯನೇ ಇಲ್ಲ ಕಟ್ಟಕ್ಕೆ. ಮೊದಲು ಇವು ಜರೂರಿ ಅದ. ಅದಕ್ಕೆ ನೀವು ಸಮಾಧಿಯನ್ನು, ನಿರ್ಗುಣ ಸಮಾಧಿಯನ್ನು ನೀವು ಹೊಂದಬೇಕು ಅಂತ ನಿಮ್ಮ ಅಪೇಕ್ಷೆ ಇತ್ತು ಅಂತ ಕೇಳಿದರೆ ಮೊಟ್ಟ ಮೊದಲ ಪ್ರಾರಂಭಕ್ಕಾಗಿ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡ್ಕೋಬೇಕು. ಏನದು? ಫೌಂಡೇಶನ್ ಸ್ಟೋನ್. ಭೂಮಿ ಗಟ್ಟಿ ಇರಬೇಕು, ಬಲ ಇರಬೇಕು, ಅದ್ರ ಮೇಲೆ ಬಿಲ್ಡಿಂಗ್ ಎಂಟು ಅಂತಸ್ತಾದರೂ ಕೊಟ್ಟಕ್ಕೆ ಬರ್ತದೆ. ಹೆಂಗೆ ನೀವು ಬಿಲ್ಡಿಂಗ್ ಹೆಚ್ಚು ಕಟ್ತೀರಿ, ಸ್ಟೋರಿ ಕಟ್ತೀರಿ, ಅಷ್ಟು ಫೌಂಡೇಶನ್ ಏನಪ್ಪ ಅಂದರೆ ಭೂಮಿ ಬೇಕಾಗ್ತದೆ. ನಾವು ಬಹಳ ದೊಡ್ಡದದ, ನಮ್ಮದು ಎಂಟು ಸ್ಟೋರೀಸ್ ಅದ ನಮ್ಮ ಬಿಲ್ಡಿಂಗ್. ಸಮಾಧಿ ಏನಪ್ಪ ಅಂದರೆ ಎಂಟು ಅಂತಸ್ತಿಂದ ಅದ, ಅದರ ತಕ್ಕನೇ ಏನಪ್ಪ ಅಂತ ಕೇಳಿದರೆ ಫೌಂಡೇಶನ್ ಅದು. ಅವು ಫೌಂಡೇಶನ್ ಇಟ್ಟದ ಈಗ ಏಳು ಎಂಟು ಹೇಳ್ತಾರೆ ಅವರು, ಅಹಿಂಸಾ ಸತ್ಯ ಮಸ್ತೇಯ ಇವೆಲ್ಲ ಇಷ್ಟು ಫೌಂಡೇಶನ್ ಅದು. ಇದು ಇಲ್ಲದೇನೆ ಏನಪ್ಪ ಅಂತ ಕೇಳಿದರೆ ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ರಿ ಅಂತಂದರೆ ಆಯಿತು, ಅವ್ರ ಸಮಾಧಿನೇ ಅಂತ. ಮಾನ ಜಿಲ್ಲೆಯಾಗ ಮಣ್ಣು ಕೊಡಕ್ಕೆ ಹೋದವರೇ ಮಣ್ಣಾಗೆ, ಏನು ಹೆಂಗ್ರಿ ಮಣ್ಣು ಕೊಡಕ್ಕೆ ಹೋಗ್ಯಾವು? ಅವು ಚಲೋ ಮನುಷ್ಯನು ಕೊಡಕ್ಕೆ ಹೋಗಿಂದ ಸತ್ತು ಇಲ್ಲ. ಯಾಕೆ ಎಲ್ಲಿ ಎದ್ರ ಕೆಳಗೆ ನಿಂತು ಮಣ್ಣು ಕೊಡಕ್ಕತ್ತಾರ, ಅದು ಬಿಲ್ಡಿಂಗೇ ಬಿತ್ತು ಅವ್ರ ಮೇಲೆ ಸತ್ತು. ಅದಕ್ಕಂತಾರೆ ಫೌಂಡೇಶನ್ ಸ್ಟೋನ್ ಭಾಳ ಜೋ, ಯಮ ಭಾಳ ಅವಶ್ಯಕತೆ ಅದು. ಅದಕ್ಕೆ ಮನುಷ್ಯ ಆಚಾರ ವಿಚಾರ ಒಪ್ಪಂಗಿಲ್ಲ, ಏನು ನಡೀತಾ ಬಿಡು, ಮುಖ್ಯದ ಅಂತಾರೆ ಅವರು. ಮುಖ್ಯದ
ಹೆಮ್ಮಬೇಕೆ ಏನು ಹತ್ತು ದುರ್ಗುಣಗಳನ್ನು ಮೊದಲು ಬಿಡೋಕ್ಕೆ ಪ್ರಯತ್ನ ಮಾಡು ಅಂದರೆ ಮೊದಲು ಅದು ಸ್ವಚ್ಛ ಆದಕ್ಕೆ ಮುಂದಲ್ಲಿ ಮೊದಲ ಮನಸ್ಸಿನಲ್ಲಿ ಏನು ತಪ್ಪು ಕ್ರಿಯೆಗಳನ್ನು ಮನಸ್ಸು ನಾವು ಮಾಡ್ತೀವಿ ತನುಮನಾದಿಗಳಿಂದ ಮೊಟ್ಟ ಮೊದಲು ಅವು ಬಿಡೋಕ್ಕೆ ಪ್ರಯತ್ನ ಮಾಡ್ರಿ ಆಮೇಲೆ ಚಲೋ ತಗೊಳಕತ್ತೀರಿ ಆಮೇಲೆ ಮೊದಲು ಇವೇ ಇದ್ದು ಅಂದರೆ ಹೆಂಗೆ ಇದ್ದ ಹುಲಿ ಇದ್ದು ಮನೆಯಾಗ ಯಾವಾಗ ಬಂದಕ್ಕಿಂತ ಪ್ರಾಣಿ ಉಳಿದಿರೋಕ್ಕೆ ಹೆಂಗೆ ಸಾಧ್ಯ ಅದು ಮೊದಲು ಇದಕ್ಕೆ ಹೊರಗೆ ಹಾಕ್ರಿ ಹೊರಗೆ ಹಾಕಿದ ಮೇಲೆ ಏನಪ್ಪ ಅಂತಂದ್ರೆ ಅದು ಮೊದಲು ರೋಗ ಕಳೀರಿ ಆಮೇಲೆ ತಾಕದ ಔಷಧಿ ಕೊಡ್ರಿ ರೋಗನೇ ಹೋಗಿಲ್ಲ ತಾಕದ ಔಷಧಿ ಕೊಟ್ಟರೆ ಏನು ಉಪಯೋಗ ಅದ ಅದಕ್ಕೆ ಮೊದಲು ಫಸ್ಟ್ ಅವನಿಗೆ ರೋಗ ಕಳಿಬೇಕು ರೋಗ ಹೋಯಿತು ಅಂದ್ರೆ ಮತ್ತೆ ಅವನಿಗೆ ಟಾನಿಕ್ ಔಷಧಿ ಕೊಟ್ಟರೆ ಅದು ಏನು ಆಗ್ತದೆ ರೋಗ ಇಟ್ಕೊಂಡು ಟಾನಿಕ್ ಔಷಧಿ ಕೊಟ್ಟರೆ ಹೇಗೆ ಅದು ಫಲಿಸುವುದಿಲ್ಲವೋ ಅದರಂತೆ ದುರ್ಗುಣ ಆಗಿ ಇಟ್ಕೊಂಡು ಸದ್ಗುಣ ಪ್ರಾಪ್ತಿ ಮಾಡ್ಕೋತೀನಿ ಅಂದ್ರೆ ಅದು ಸತ್ಯ ಇಲ್ಲ ಅದಕ್ಕೆ ಮೊಟ್ಟ ಮೊದಲ ಸಮಾಧಿ ಅನ್ನುವಂಥ ಈ ಮಹಾ ಏನಪ್ಪ ಬಿಲ್ಡಿಂಗಿಗೆ ಈ ಕಟ್ಟಡಕ್ಕೆ ತಳಪಾಯಿ ಏನು ಅಂದ್ರೆ ಇದು ಯಮ ಅದ ಅದಕ್ಕೆ ಹೇಳಿದ್ರೆ ಅವರು ಯಮದಶ ಗುಣವಿಲ್ಲದವನಿಗೆ ಯಾರಿಗೆ ಹತ್ತದವ ಹತ್ತದವ ಆ ಹತ್ತು ಗುಣ ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವ ಸಾಧಿಸಿಲ್ಲವೋ ಅವನಿಗೇನಪ್ಪ ಅಂದ್ರೆ ನಿಜಮುಕ್ತಿ ಸಮನಿಸದು ಅವನಿಗೆ ಯಾವುದು ಬ್ರಹ್ಮ ಪರೋಕ್ಷ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕವಾದ ಮೋಕ್ಷ ಸವನಿಸದು ಇದು ಸತ್ಯ ಕೇಳು ಅಂದರು ನಾ ಹೇಳು ಮಾತೇನದ ಸತ್ಯ ಅದ ಬಟ್ಟೆ ಸ್ವಚ್ಛಿದ್ರೇ ಬಣ್ಣ ಕೊಂಡಿರ್ತದೆ ಬಟ್ಟೆ ಹೊಲಸಿತ್ತು ಅಂದರೆ ಹೆಂಗೆ ಬಣ್ಣ ಕೊಟ್ಟಂಗಿಲ್ಲ ಅದರಂತೆ ಇವು ಹತ್ತು ದುರ್ಗುಣಗಳಿಂದ ಕೂಡಿಕೊಂಡಿದ್ದ ಅಂದ್ರೆ ಏನಪ್ಪ ಆಗಿಲ್ಲ ಮೊದಲು ಇವು ಗುಣಗಳನ್ನು ಸಂಪಾದನೆ ಮಾಡಬೇಕು ಅವು ಯಾವ್ಯಾವು ಅನ್ನೋದು ಈಗ ಹೇಳ್ತಾರೆ ಅಹಿಂಸ ಸತ್ಯ ಅಸ್ತೇಯ ಇವೆಲ್ಲ ಗುಣಗಳು ಅದಾವ ಮೊಟ್ಟ ಮೊದಲು ಹೇಳಿದರು ಮನುಷ್ಯ ಹಿಂಸೆಯನ್ನು ಏನಪ್ಪ ಅಂದ್ರೆ ಬಿಡಬಹುದು ಅವನು ಹಿಂಸ ಬಿಡಬಹುದು ಅದು ಕಾಯದ್ದೇ ಆಗಲಿ ಅದು ವಾಣಿದೇ ಆಗಲಿ ಅದು ಮನಸ್ಸಿಂದೇ ಆಗಲಿ ಹಿಂಸೆ ಏನಪ್ಪ ಅಂದ್ರೆ ಮನುಷ್ಯ ಬಿಡಬೇಕು ಅದಕ್ಕೆ ಶಿವ ಅಂತೇವನ್ನು ಶಿವ ಅಂದರೆ ಏನ್ರಿ ಹಿಂಸನೆ ಮಾಡುವುದಕ್ಕೆ ಶಿವ ಅಂತ ಅದು ಸಾರ್ಥಕ ನಾಮಧೇಯದ ನಾಮದಂಗೆ ಕೆಲಸ ಮಾಡ್ತದೆ ಹೌದಲ್ರಿ ನಾಮದ ಕೆಲಸ ಮಾಡ್ತದೆ ಶಿವ ಅಂತ ಅದಕ್ಕಾದ್ರೂ ಅದು ಹಿಂಸೆಯನ್ನು ಮಾಡುವುದರಿಂದ ಅದಕ್ಕೆ ಹಿಂಸತೆ ಇತಿ ಸಿಂಹ ಹಿಂಸ ಮಾಡ್ತಂತ ಶಿವ ಅಂತಾರೆ ಅದು ಆಗ ಮೊಟ್ಟ ಮೊದಲು ಎಲ್ಲಕ್ಕಿಂತ ಏನು ಸದ್ಗುಣ ಇರಬೇಕು ಅಂದರೆ ಅಹಿಂಸೆ ಇರಬೇಕು ಹಿಂಸೆಯನ್ನು ಬಿಡಬೇಕು ತನು ಮನ ವಚನ ಕರ್ಮ ನಿಕಾಯದಿಂದ ತನುವಿನಿಂದ ಮನದಿಂದ ವಚನದಿಂದ ನಿಕಾಯ ಇವುಗಳ ಸಮೂಹ ಎಲ್ಲದರಿಂದ ಓರ್ಮೆ ಒಮ್ಮೆಯು ಮರೆತು ಒಮ್ಮೆಯು ಅಂದರೆ ಮರೆತಾದರೂ ಜನರಿಗೆ ನೋವು ನಡೆಸದೆ ಏನ್ರಿ ಜನರಿಗೆ ಅಂದರೆ ಏನ್ರಿ ಜೀವಂತ ಪ್ರಾಣಿಗಳಿಗೆ ಅದು ಯಾವುದೇ ಇರಲಿ ಪಶು ಇರಲಿ ಪಕ್ಷಿ ಇರಲಿ ಅಲ್ಲೇಪ ಹಿಂಸಾ ಅನುಭವ ಆ ಹಿಂಸಾ ನೋಡಿನೇ ಸಿದ್ಧಾರ್ಥ ಬುದ್ಧ ಆದಲ್ಲ ಸಿದ್ಧಾರ್ಥ ಬುದ್ಧ ಯಾಕಾದ ಹಿಂಸಾ ನೋಡಿ ಅದಕ್ಕೆ ಅಂತಾರವರು ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ಅನ್ಯರಿಗೆ ಜನರಿಗೆ ಅಂದರೆ ಅನ್ಯರಿಗೆ ಓರ್ಮೆಯು ಒಮ್ಮು ಒಮ್ಮು ಎಂದು ಯಾವಾಗಲೂ ಒಮ್ಮೆ ಅಂದರೆ ಏನು ಎಂದು ಯಾವಾಗಲೂ ಜನರಿಗೆ ನೋವು ನಡೆಸದೆ ನೋಡ್ರಿ ಅವರಿಗೆ ನೋವಾಗಬಾರ್ದು ದುಃಖ ಆಗಬಾರ್ದು ಅವರ ಮನಸ್ಸಿಗೆ ತಪ್ಪು ತಿಳ್ಕೋಬಾರ್ದಪ್ಪ ಹಿಂಗ್ಯಾಕಂದ ಹಿಂಗ್ಯಾಕೆ ಮಾಡ್ದ ಅಂತ ಅನಿಸ್ಬಾರ್ದು ಅವರ ಮನಸ್ಸಿಗೆ ಏನು ಅನಿಸ್ತು ಕಿಂಚಿತ್ತು ಅಂತ ಕೇಳಿದರೆ ಅದು ಹಿಂಸೆನೇ ಶರೀರದಿಂದ ಮಾಡೋದು ಹಿಂಸೆ ಅಂತ ಅಲ್ಲ ಯಾವ ರೀತಿಯಲ್ಲಿ ಮಾತಿನಿಂದಲೂ ಮನಸ್ಸಿನಿಂದಲೂ ಅವರಿಗೆ ಅಹಿತ ಆಗಲಿ ಅವರು ಹಾಳಾಗಲಿ ಅವರು ಕೆಟ್ಟ ಹೋಗಲಿ ಅಂತಕ್ಕಂಥದ್ದು ಚಿಂತನೆ ಏನದ ಇನ್ನೊಬ್ಬರಿಗೆ ಕೆಡಕಾಗುವ ಚಿಂತನೆ ಏನು ಮಾಡ್ತಾರೆ ಅದು ಇರಬಾರ್ದು ಅದು ಇರಬಾರ್ದು
ಅದು ಹೆಂಗಿರಬೇಕು? ವಿನಯದಿಂದಿರಲದು. ಏನ್ರಿ ವಿನಯ? ಬಾಗಿದ ತಲೆ ಮುಗಿದ ಕೈಯಾಗಿರಿಸಿಕೂಡದ ಸಂಘ. ಮನುಷ್ಯ ವಾಣಿಯಲ್ಲಿ ವಿನಯ, ಮನುಷ್ಯನಲ್ಲಿ ವಿನಯ ಮೃದುತ್ವ, ಶರೀರದಲ್ಲಿ ವಿನಯ. ಹೀಗೆ ಇತ್ತು ಅಂದರೆ ಇದಕ್ಕೇನಂತಾರೆ? ಅಹಿಂಸೆ ಎಂದೆನಿಪುದು ನೂಪುರಾಂಚಿತ ಪಾದೆ. ಏನಪ್ಪ ಅಂದರೆ ನೂಪುರಾಂಚಿತ ಪಾದೆ? ನೂಪುರ ಅಂದರೆ ಕಾಲುಗೆಜ್ಜೆ, ಕಾಲುಗೆಜ್ಜೆ. ಅವು ಸುಮ್ಮನೆ ಕೊಂಡಾಗ ಸಪ್ಪಳ ಮಾಡ್ಕೋತಿರ್ತಾವಲ್ಲ, ಹಾಗೆ ಇಕ್ಕಿರಿ ಕೂಡ ಸದಾ ಚಿಂತನೆ ಪ್ರಶ್ನೆ ಮಾಡ್ಕೋತಿರ್ತಾಳೆ. ದಡ್ಡ ಕಲ್ಲು ಕೂತಾಕೊಂಡ್ರಾಗಿಲ್ಲ, ಕೇಳ್ತಾಳೆ ಮತ್ತೆ ಏನು ಮಾತಾಡ್ತಾಳೆ, ಪ್ರಶ್ನೆ ಮಾಡ್ತಾಳೆ, ಉತ್ತರ ಹೇಳ್ತಾಳೆ, ಕೇಳ್ತಾಳೆ. ಏನು ಪುರಾಂಚಿತ ಪಾದ ಅಂದರೆ ಸುಂದರ, ಸುಂದರ ಏನಪ್ಪ ಅಂದ್ರೆ ಪಾದ ಉಳ್ಳವಳೆ. ಪಾದ ಅಂದರೆ ಏನಪ್ಪ ಅಂದ್ರೆ ಸ್ಥಿತಿನೂ ಅಂತ ಅರ್ಥ, ಸ್ಥಿತಿ ಅಂತ ಅರ್ಥ ಶಾಸ್ತ್ರದಲ್ಲಿ. ಅಲ್ಲಿ ಇರೋರು ಪಾದ ಹೆಂಗೆ ಭೂಮಿ ಮೇಲೆ ಇಡ್ತೇವಿ ಹಂಗೆ ಯಾರು ಮನಸ್ಸು ಒತ್ತಟ್ಟಿಗೆ ಇರ್ತದೆ ಅದಕ್ಕೆ ಪದ್ಯತೆ ಗಮ್ಯತೆ ಅನೇನ ಇತಿ ಪಾದಂ ಪದಂ. ಪಾದ ಅಂದ್ರೆ ಭಾಗ, ಪಾದ ಅಂದ್ರೆ ಸ್ಥಿತಿ, ಪಾದ ಅಂದ್ರೆ ಚರಣ. ಅನಂತ ಅರ್ಥಗಳು ಇದು ಆಗ್ತಾವೆ. ಅಂದ ಅರ್ಥ ಏನಪ್ಪ ಅಂದ್ರೆ ಸ್ಥಿತಿಸ್ಥಾಪಕ ಮನಸ್ಸು ಉಳ್ಳವಳೆ, ಸುಂದರ ಉಳ್ಳವಳೆ. ಅದಕ್ಕೇನಪ್ಪ ಅಂದ್ರೆ ನೀ ಹಿಂಸೆ ಅಂತ, ಎದಕ್ಕಂತ ಹಿಂಸೆ ಅಂತ ಅನ್ನೋದು ಮುಖ್ಯ. ಈ ಹಿಂಸೆಯ ಬಗ್ಗೆ ಬಹುಜನರು ಬಹುಶಾಸ್ತ್ರಗಳನ್ನು ಬರೆದಾರೆ. ಜ್ಞಾನೇಶ್ವರಿ ಮಹಾರಾಜರು ಭಗವದ್ಗೀತೆಯ ಆ ಅಹಿಂಸಾ ಪದಕ್ಕೆ, ಅಹಿಂಸಾ ಸತ್ಯಮಸ್ತೇಯಂ ಏನಲ್ಲ, ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಬರೆದಾರೆ. ಅಹಿಂಸೆ ಜಗದಲ್ಲಿ ಹಿಂಸೆ ಮಾಡುವವರೇ ಅನಂತ ಮತವಾದಿಗಳು ಇದ್ದಾರ, ಅವರ ದೃಷ್ಟಿಯಲ್ಲಿ ಅದು ಅಹಿಂಸೆ ಇದ್ದರೂ ಹಿಂಸಾನೇ ಇರ್ತದ. ಕರ್ಮಕಾಂಡಾದಿಗಳು ವ್ಯವಹಾರದಲ್ಲಿ ಅದಕ್ಕೆ ಹಿಂಸಾ ಹಿಂಸಾ ಅಂತಲೇ ಇದ್ದರೂ ಕೂಡ ಅಹಿಂಸಾ ಶಬ್ದ ಪ್ರಯೋಗ ಮಾಡ್ತಾರೆ. ಇದು ನಗು ಬರ್ತದೆ ಅಂತಾರೆ ಯಾರು? ಜ್ಞಾನೇಶ್ವರಿ ಮಹಾರಾಜ. ತರಿ ಅಹಿಂಸಾ ಭೌತಿ ಪರಿ ಬೋಲಿಲೆ ಅಸೆ ಅವಧಾರಿ ಆಪುಲಿಯ ಆಪುಲಾಲಿಯ ಭವಂತರಿ ನಿರೂಪಿಲಿ. ಕರ್ಮ ಮೀಮಾಂಸಾವಾದಿಗಳು, ಪೂರ್ವಮೀಮಾಂಸಕರು, ಆಮೇಲೆ ಪಾದ ಭಕ್ತಿ ಏನಪ್ಪ ಪ್ರತಿಪಾದನೆ ಮಾಡತಕ್ಕಂಥವ್ರು ಇವರೆಲ್ಲ ಏನಪ್ಪ ಅಂತ ಕೇಳಿದರೆ ಅವರು ಹಿಂಸೆಗೆ ಅಹಿಂಸಾ ಅಂತ ಅರ್ಥ ಮಾಡ್ಕೋತಾರೆ. ಹಿಂಸಾ ಮಾಡೋದು ಏನಪ್ಪ ಅಂತ ಕೇಳಿದರೆ ಅದು ತಪ್ಪಲ್ಲ ಅಂತಾರೆ. ಯಾ ವೇದ ವಿಹಿತ ಹಿಂಸಾ ನಸ ಹಿಂಸೇತಿ ಕೀರ್ತಿತ. ವೇದಗಳಲ್ಲಿ ಪ್ರತಿಪಾದನೆ ಮಾಡಿದ ಹಿಂಸೆಯನ್ನು ಅದು ಅಹಿಂಸಾನೇ ತಿಳ್ಕೋಬೇಕು ಅಂತ ಹೇಳ್ತಾರೆ ಅವರು. ಯಾರೂ ಪೂರ್ವ ಮೀಮಾಂಸಕರು ಬಲಿಮ್ ದದ್ಯಾತ್ ಬಲಿ ಕೊಡಬೇಕು. ಅದಕ್ಕೆ ಏನಪ್ಪ ಅಂದ್ರೆ ಇವು ಹಿಂಗೆ ಅರ್ಥ ಮಾಡ್ಕೋತಾರೆ. ಅಶುದ್ಧಮಿತಿ ಚೇನ್ನ ಶಬ್ದಾತ್ ಬ್ರಹ್ಮಸೂತ್ರದಲ್ಲಿ ಹೇಳ್ಯಾರ ಇದು ಅಶುದ್ಧಿ ಅಂತ ನೀವು ಶಬ್ದದಲ್ಲಿ ತಿಳ್ಕೋಬಾರ್ದು. ನಡೀತಾವ ಕರ್ಮಗಳನ್ನು ಮಾಡಬೇಕು ಮಾಡ್ತಾರೆ ಪೂರ್ವಮೀಮಾಂಸಕರು ಅದನ್ನೇ ಹೇಳ್ತಾರೆ. ಅಶ್ವಮೇಧಾದಿಯಾಗದಲ್ಲಿ ಕುದುರೆ ಕೊಡ್ತಾರೆ, ಕುದುರೆ ಹಿಂಸೆ ಮಾಡ್ತಾರೆ. ಅನ್ಯಲ್ಲಿಪ್ಪ ಅಂದ್ರೆ ಆಡ ಹೋತ ಹಿಂಸೆ ಮಾಡ್ತಾರೆ. ಎಲ್ಲ ಕಡೆ ಹಿಂಸೆ ಅದ. ಮತ್ತೇನಂತಾರೆ ಅಹಿಂಸಾ, ಇದು ಅಹಿಂಸಾ ಪರಮೋ ಧರ್ಮ. ಇದು ಎಲ್ಲಿ ಪರಮ ಧರ್ಮ? ಅದಕ್ಕೆ ಅಂತಾರೆ ಅವರು ಪರಿತಿ ಐಸಿ ದೇಖ ಜೈಸಾ ಖಾಂಡೂನಿಯ ಶಾಖ ಮಗ ತಯಾಚಿಯ ಬುಡುಕ ಕುಂಪಣ ಕೀಜೆ. ಅವರು ಇದು ಹೆಂಗದ ಅಂತ ಕೇಳಿದೆ, ಇದು ಹಿಂಸೆಯನ್ನು ಮಾಡಿ ಅಹಿಂಸಾ ಅಂತ ಹೇಳ್ತಕ್ಕಂಥ ಪೂರ್ವ ಮೀಮಾಂಸಕರ ಮಾತು ಹೆಂಗದ ಅಂತಂದ್ರೆ ಗಿಡದ ಟೊಂಗಿ ಫಂಟಿ ಎಲ್ಲ ಕಡಿದು ಗಿಡದ ಬಡ್ಡಿಗೆ ಬೇಲಿ ಹಚ್ಚಿದ್ರಂತ. ಗಿಡದ ಟೊಂಗಿ ಕಡಿದು ಗಿಡದ ಬಡ್ಡಿಗೆ ಬೇಲಿ ಹಚ್ಚಿದ್ರೆ ಏನು ಶಾಣೆತನ ಮಾಡಿದೆಪ್ಪ? ಫಂಟಿ ಇಲ್ಲಾಂದ್ರೆ ಗಿಡ ಒಣಗುತ್ತದೆ, ಶಾಖ ಟೊಂಗಿಲ್ಲ ಗಿಡ ಒಣಗುತ್ತದೆ. ಅದಕ್ಕೆ ಭಾಳ ನಾವು ರಕ್ಷಣ ಮಾಡಿದ್ದೀವಿ ಅಂತ ದೊಡ್ಡ ಬುದ್ಧಿಮಾನ್ ತೋರಿಸಿ ಅದನ್ನು ಟೊಂಗಿ ಶಾಖ ಕಡಿದು ಬಡ್ಡಿಗೆ ಹಚ್ಚೋದು ಹೆಂಗೆ ಮೂರ್ಖತನವೋ ಅದರಂತೆ ಪಶು ಹಿಂಸೆ ಮಾಡಿ ಏನಪ್ಪ ಅಂತ ಕೇಳಿದರೆ ಯಜ್ಞ ಮಾಡಿ ಅಹಿಂಸಾ ಅಂತ ಅನ್ನೋದು ಅಷ್ಟೇ ಮೂರ್ಖತನ. ಹಾಂ,
ಮತ್ತು ಭಾಳ ಉದಾಹರಣೆ ಕೊಡ್ತಾರೆ. ಭಾಳ ಹಸುವಾಯ್ತಂತ್ರಿ, ಏನೂ ಉಣ್ಣಕ್ಕೆ ತಿನ್ನಕ್ಕೆ ಸಿಗಲಿಲ್ಲ. ಆವಾಗ ಒಂದು ಪ್ಲ್ಯಾನ್ ತೆಗೆದಂತ, ಏನು ಕೈಯ ಕಾಲ ಕಡಿದು ಕುದಿಸಿ ತಿನ್ನಬೇಕಂತ ವಿಚಾರ ಮಾಡಿದಂತ. ಏನು ಕೈ ಕಡಿದು ಕಾಲು ಕಡಿದು ಕುದಿಸಿ ತಿನ್ನಕ್ಕೆ ಹೋದರೆ ಉಳಿತಾನೆ ಇಲ್ಲ. ಇದು ಪ್ರಾಣವನ್ನು ರಕ್ಷಣೆ ಮಾಡೋಕ್ಕಾಗಿ ಪ್ರಾಣನೇ ಕಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಅಂತಾರೆ, ಕಾ ಬಾಹು ತೋಡು ನೀ ಪಚ ವಿಜಯ್, ಮಗ ಭೂಕೇಚಿ ಪೀಡಾ ರಾಖಿ ಜಯ್, ನಾನಾ ದೇವಳ ಮೂಡನೆಯ ಕೆಜೆ ಪೌಳಿ ದೇವ. ಇದು ಹೆಂಗೆ ಮೂರ್ಖತನ ಅಂದ್ರೆ, ಹಸಿವಿ ಕಳ್ಕೊಳ್ಳೋಕೆ ಕೈಕಾಲು ಕಡಿದು ಕೂದಿಸದಂಗೆ ಮೂರ್ಖತನ. ಅದ ಏನಪ್ಪ ಅಂದ್ರೆ, ಇದು ಯಜ್ಞಯಾಗಾದಿಗಳು ಮಾಡ್ತಕ್ಕಂಥ ಮತ್ತೆ ಹಂಗೆ ಯಾವನೋ ಒಬ್ಬ ಮೂರ್ಖ ಗುಡಿ ಮಂದಿ ಭಾಳ ಬರ್ತಾರೆ, ದನ ಕನ ಬರ್ತಾವೆ ಗುಡಿಗೆ, ಗುಡಿಗೆ ದನ ಒಳಗೆ ಹೋಗ್ತಾವೆ ಸಿಕ್ಕ ಸಿಕ್ಕ ಬರ್ತಾವೆ ತಿಳ್ಕೊಂಡು ಗುಡಿ ಕೆಡವಿ ಕಂಪೌಂಡ್ ಕಟ್ಟದಂದ್ರೆ, ಗುಡಿ ಕೆಡವಿ ಕಂಪೌಂಡ್ ಕಟ್ಟದಂತ. ಹಾಗೆ ನಿಮ್ಮ ಪೂರ್ವ ಸಿಕ್ಕರು ಅಹಿಂಸಾನ ಹಿಂಗೆ ಅದ, ಅಹಿಂಸಾ ಪರಮೋ ಧರ್ಮ ಅಂತೀರಿ, ಮತ್ತು ಕುರಿ ಕೋಳಿ ಕೊಯ್ತೀರಿ, ಇದಕ್ಕೆ ಅಹಿಂಸಾ ಅಂತಾರೇನು? ಅಹಿಂಸಾ ಅನ್ನಂಗಿಲ್ಲ ಅಂದರು. ತೈಸಿ ಹಿಂಸಾ ಚೀ ಕರುಣ ಅಹಿಂಸಾ, ನಿಪಜ ವಿಜಯ ಹಾ ಐಸಾ ಹೈ ಪೂರ್ವ ಮೀಮಾಂಸ ನಿರ್ಣಯಕ್ಕೆ ಇಲ್ಲ. ಪೂರ್ವ ಮೀಮಾಂಸರು ಹಿಂಸಾ ಮಾಡಿ ಧರ್ಮವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇವರು ಮೂರ್ಖರು ಅದಾರೆ. ಅದಕ್ಕೆ ಜೇ ಅವೃಷ್ಟಿಚಿ ನೀ ಉಪದ್ರವೆ, ಕಾದಲೇ ವಿಶ್ವ ಆಘವೆ, ಮನೋ ನೀ ಪರ್ಜನ್ಯಷ್ಟಿ ಕರಾವೆ, ನಾನಾ ಯಾಗ ಜಗತ್ತಿಗೆ ಮಳಿ ಇಲ್ಲ ಅಂತ ತಿಳ್ಕೊಂಡು ಸಾಯಕತ್ಯಾರ ಅಂತ ತಿಳಿದು ಏನಪ್ಪ ಪರ್ಜನ್ಯ ಯಾಗ ಮಾಡ್ತಾನೆ, ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ತವತಿಯೇ ಇಷ್ಟೀಚಿಯ ಬುಡಿ ಪಶು ಹೋಂಚ ತವರು ಕಡಿ ಮಗ ಅಹಿಂಸೆಚಿ ಥಡಿ ಕೈಚೇ ದಿಶೆ. ಅಲ್ಲಿ ಮಂದೆಲ್ಲ ಬದುಕಲಿ ಅಂತ ತಿಳ್ಕೊಂಡು ಉಷ್ಟಿಯಾಗ ಮಾಡಿ ಬದುಕಿದ್ದ ಪ್ರಾಣಿ ಕೊಲ್ತಾವ. ಯಜ್ಞ ಮಂದಿ ಬದುಕಲಿ ಅಂತ ತಿಳ್ಕೊಂಡು ಯಜ್ಞ ಮಾಡೋಕ್ಕೆ ವೃಷ್ಟಿಯಾಗಿ ಮಾಡೋಕ್ಕೆ ಹೋಗಿ ಜೀವಂತಿದ್ದಿನ ಪ್ರಾಣಿನ ಕೊಂದು ಇದ್ದವರು ಸಾಯಬಾರ್ದಂತ ಪ್ರಯತ್ನ ಮಾಡ್ತಾರೆ. ಈ ಕಸಲಿ ಅಹಿಂಸಾ, ಈ ಕಸಿ ಅಹಿಂಸೆ, ಇದು ಅಹಿಂಸಾ ಅಂತ ಹೆಂಗಂತೀರಿ ಇದಕ್ಕೆ? ಇದು ದೊಡ್ಡತನ ಅದ ಅಂತ ಅವರು. ಅದಕ್ಕೆ ನೀವು ಹೇಳ್ರಿ ಇದು ಹೇಗೆ ಅಂದ್ರೆ, ಬೇರಿಜಿ ನುಸದಿ ಹಿಂಸಾ ತೀರ್ಥ ಉಗವೇಲಕಾಯಿ ಅಹಿಂಸಾ, ಪರಿ ನ ಬಲ ಬಾಪ ಪರಿ ನವಲ ಬಾಪ ದಿವಸ ಯಾ ಯಾಜ್ಞಿಕಾಂಚಿ ಅಂಥವ್ರದಾರ. ಹಿಂಸಾ ಬಿತ್ತಿ ಅಹಿಂಸಾ ಬೆಳಿಬೇಕಂತಾರೆ, ಅದ್ಮೇಲೆ ನನಗೆ ನೋಡಿ ನಗು ಬರ್ತದೆ. ನಾವು ಏನು ಬಿತ್ತೀರಿ ಅದೇ ಬೆಳೆ ಬರ್ತದಲ್ರಿ, ಹೆಸರು ಬಿತ್ತದ್ರೆ ಹೆಸರು, ಜೋಳ ಬಿತ್ತದ್ರೆ ಜೋಳ, ಗೋಧಿ ಬಿತ್ತಿದ್ರೆ ಗೋಧಿ. ಹಿಂಸಾ ಬಿತ್ತಿ ಯಜ್ಞದೊಳಗೆ ಪಶು ಹಿಂಸೆ ಮಾಡಿ ಅಹಿಂಸಾ ಬೆಳೆ ಹೆಂಗೆ ಬರ್ತದೆ ಅಂತ. ನಾವು ಅಹಿಂಸಾ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇದು ಯೋಗ್ಯ ಅಲ್ಲ. ನಿಮ್ಮ ವೇದೆಲ್ಲ ಇವೇ ಹೇಳ್ತಾವೆ, ಇದುವರೆ ಪೂರ್ಣಿಮಾಸ ಇನ್ನು ಆಯುರ್ವೇದ ಹೇಳ್ತೀನಿ ಕೇಳ್ರು ಅಂತ. ಅವರು ಆಯುರ್ವೇದ ಆಣಿ ಆಯುರ್ವೇದ ಆಘವ ತೋ ಯಾಚ ಮೋಹರ ಪಾಂಡವ ಜೇ ಜೀವ ಕಾರಣೆ ಕರ್ವ ಜೀವಘಾತು. ಯಾರಿಗೆ ಹೇಳಿದ್ರೆ ಏನಪ್ಪ ಅಂತಂದ್ರೆ, ನೋಡ್ರಿ ಲಕ್ವ ಹೊಡೆದಾದ ಇವನಿಗೆ ಆರಾಮ ಇವಕ್ಕಾದ್ರೆ ಇನ್ನು ಪಾರಿವಾಳದ ರಕ್ತ ಅವನಿಗೆ ಕುಡಿಸಿದ್ರೆ ಹೋಗ್ತದೆ. ಯಾಕ್ರಿ ಮಾಡ್ತಾರಲ್ಲ, ಪಾರಿವಾಳ ಕುತ್ತಿಗೆ ಕೊಯ್ದು ರಕ್ತ ಬಿಡಬೇಕು, ಅವನು ಕುಡಿಸ್ಬೇಕು ಹೋಗ. ಇವನು ಜೀವ ಉಳಿಸಕ್ಕೆ ಅದ್ರ ಜೀವ ತಗೋಬೇಕು. ಆಯುರ್ವೇದ ಹೇಳ್ತದೆ ಏನು ಅಹಿಂಸಾ ಅಲ್ಲ ಇದು, ಹಿಂಸಾ ಅಲ್ಲ ಅಹಿಂಸಾ ಏನಿದೆ, ಜೀವಘಾತ ಮಾಡಿ ಇವನು ಜೀವ ಮಾಡ್ತಾರೆ. ಕೆಲವೊಂದು ಪಿತ್ತಕೋಶ ಹಾಳಾಯಿತು, ಅದು ಲಿವರ್ ಹಾಳಾಯಿತು ಅಂದರೆ ಇನ್ನೊಂದ್ರ ಪಿತ್ತಕೋಶ ಪ್ರಾಣಿ ಪಿತ್ತಕೋಶ ಮಂಗ್ಯಂದು ಅದ್ರ ಪಿತ್ತಕೋಶ ಅದಕ್ಕೊಂದು ಇದಕ್ಕೆ ಹಾಕ್ತಾರೆ. ಇದು ಅಹಿಂಸಾನ, ಇದಕ್ಕೆ ಅಹಿಂಸಾ ಅಂತ. ಹಿಂಸಾ ನಿಮ್ಮ ಆಯುರ್ವೇದ ಅದೇ ಹೇಳ್ತಾ ಅಂತ ಅವರು. ಅದಕ್ಕೆ ಹೇಳಿದರು, ಆಣಿ ಆಯುರ್ವೇದ ಆಗವಾತೋ ಯಾಚ ಮೋಹರ ಪಾಂಡವ ಜೋ ಜೀವ ಕಾರಣಿ ಕರಾವ ಜೀವಘಾತು. ಇದು ಎಷ್ಟು ನಗ್ಗೇಡಿ ಮಾತ್ರ, ಅವ್ರು ಭಾಳ ಚಂದ ಅಷ್ಟು ಅಂದ್ಕೊಟ್ಟ. ಯಾವನಿಗೇನಪ್ಪ ಅಂದ್ರೆ ತಲೆಗೇನು ಥಂಡಿ ಅದ್ಕೊಂಡಿಲ್ಲ, ನಿಂಗೆ ಥಂಡಿ ಭಾಳ ಇತ್ತು, ಅವನಿಗೇನಪ್ಪ ಅಂತ ಕೇಳಿದ್ರೆ ಹೆಂಗೆ ಮಾಡಬೇಕು ತಲೆ ಕಿವಿ ಎಲ್ಲ ಹೋಗತ್ತೆ. ಅವಾಗೇನು ಮಾಡ್ದ ಅಂದ್ರೆ ಬಟ್ಟೆ ಇರಲಿಲ್ಲ ಅವನಿಗೆ, ಕೆಳಗೆ
ಲುಂಗಿ ಬಿಟ್ಟದ ಲುಂಗಿ ತೆಗೆದಕ್ಕಿಂತ ತಲೆ ಸುತ್ತಕೊಂಡ ಏನಾಯ್ತು ಮ್ಯಾಲ ಪ್ಯಾಕ ಕಳಂ ಕುಲ್ಲಂ ಕುಲ್ಲ ಮುಚ್ಚದ ಏನಾಯ್ತೀನಿ ಅವ ಕೇಳ್ತಾನಪ್ಪ ಅಂತ ಕೇಳಿದರೆ ಹಿಂಗೆ ಮಸ್ತಕ ಪಾಂಗರವಿಲೆ ತವ ತೊಳವಟಿ ಉಹಡೆ ಪಡಲೆ ಈ ತಲೆ ಮುಚ್ಚಕ್ಕೆ ಹೋಗೇನಪ್ಪ ಅಂದ್ರೆ ಕೆಳಗೆ ಮುಚ್ಚಿತ್ತಲ್ಲ ಸುಮ್ಮ ತಲೆ ಕುಲ್ಲ ಇದ್ರೆ ಹಿಡಿತಿತ್ತು ಮಂದಿ ಯಾರು ನಡೀತಿತ್ತಿಲ್ಲ ತಲೆ ಕುಲ್ಲ ತಗೊಂಡು ಕೆಳಗಿಂದ ತಗೊಂಡು ತಲೆ ಸುತ್ತಂತೆ ಕೆಳಗೆ ಕುಲ್ಲ ಕುಲ್ಲ ಇದು ಶಾಣೆತನ ಅಂತ ಒಂದು ಪ್ರಾಣಿಗೆ ಒಂದು ಕಿಸಿಂದ ಧರ್ಮ ಮಾಡ್ತೀರಿ ಇದನ್ನು ಶಾಣೆತನ ಅಂದ್ರೆ ಅವರು ಅದಕ್ಕೆ ಮಸ್ತಕ ಪಾಂಧರವಿಲೆ ತವ ತಳವಟ್ಟಿ ಉಹಡೆ ಪಡಲೆ ಘರ ಮೂಡಿನಿ ಕೇಳೆ ಮಾಂಡವ ಪುಡೆ ಮನೆ ಏನಪ್ಪ ಅಂತ ಕೇಳಿದಾರೆ ಇತ್ತ ಮುಂದೆ ಬಿಸಿಲು ಬರ್ತದೆ ಬಿಸಿಲು ಬರ್ತದೆ ಅಂತ ಮಂಟಪ ಹೊಡಿತಾರಲ್ಲ ಮುಂದೆ ಅವನು ಏನು ಮಾಡಿದ ಮನೆ ಕೆಡುವುದಕ್ಕೆ ಮಂಟಪ ಮಾಡ್ತಾನೆ ಅದಕ್ಕೆ ಮನೆ ಕೆಡು ಮಂಟಪ ಮಾಡಿ ಏನು ಉಪಯೋಗ ಬಂತು ಹಾಂ ಹುಚ್ಚ ಕರ್ಮಯೋಗ ಹಿಂಗೆ ಅಹಿಂಸ ಅಂದರೆ ಇಂಥದ್ದೇ ಇವ್ರದ್ದು ಅಹಿಂಸ ಹೇಳ್ತಾರಲ್ಲ ಅಹಿಂಸ ಮಾಡ್ತಾರೆ ಆದರೆ ಅಹಿಂಸ ಅಂತಾರೆ ಇನ್ನೊಂದು ಭಾಳ ಸುಂದರ ನಮ್ಮ ಸಿದ್ಧಾಂತರು ಹೇಳ್ತಿದ್ರು ನಮ್ಮ ಸಿದ್ಧಾಂತ ಸ್ವಾಮಿ ಭಾಳ ಚಂದ ಹೇಳ್ತಿದ್ದ ಅಂತ ಹೇಳ್ತಾರೆ ನಾತರಿ ಬೈಲವಿ ಕೂನಿ ಘೋಟ ನಾತರಿ ಬೈಲವು ಕೂನಿ ಘೋಟ ಪೂಸ ಲಾವೋನಿ ಬಾಂಧವೇ ಗಾಂಟ ಯ ಕರ್ಣಿ ಕಿ ಚೇಷ್ಟ ಕೋಯಿ ಹಸೆ ಏನು ಮಾಡ್ದೆ ಅಂದ್ರೆ ಭಾರಿ ಎತ್ತು ತೊಗೊಂಬಂದಿದ್ದೇನ್ರಿ ಮೂಡ್ಲಿಗಿ ಸಂಕ್ರಾಂತಿ ಹೋಗಿ ಸೊಲಾಪುರಕ್ಕೆ ಭಾರಿ ಎತ್ತುಕೊಂಬಂದಿದ್ದ ಎತ್ತುಕೊಂಬಂದ ಏನಪ್ಪ ಅಂತ ಕೇಳಿದಾರೆ ಅಂದ ಸಣ್ಣ ಮನಿ ಮಾಡ್ಕೇನೇಪ್ಪ ಕಟ್ಟದ ಮಳೆಗಾಲ ಬಂತು ಮಾಡಿ ಸೊರ್ಯಾಕತ್ತು ಎತ್ತಿನ ಮೇಲೆ ಭಾಳ ಜನ ಅದು ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಇದಕ್ಕೆ ಮುಂದೆ ಕೊಟ್ಟಿಗೆ ಇಲ್ಲಿ ಹೆಂಗೆ ಬರ್ತದೆ ಎತ್ತು ಕಟ್ಟಬೇಕು ತಿಳ್ಕೊಂಡು ಏನು ಮಾಡಿದ ಅಂದ್ರೆ ಎತ್ತು ಮಾರಿ ಕೊಟ್ಟಿಗೆ ಕಟ್ಟದಂತ ಎತ್ತು ಮಾರ್ಕೊಂಬಂದು ಕೊಟ್ಟಿಗೆ ಕಟ್ಟದ ಗಟ್ಟಿ ಶಾಣೆ ರೀ ಅಲ್ಲ ಮೂರ್ಖ ಅಂತಾರಲ್ಲ ಹಂಗೆ ಹಿಂಸೆ ಮಾಡಿ ಅಹಿಂಸೆ ನೋಡೋರು ಇವರು ಅವನಿಗೆ ಯಾವನೋ ಒಬ್ಬ ಮನುಷ್ಯ ಯಾರೋ ಒಬ್ಬರು ಗಿಳಿ ಕೊಟ್ಟು ಭಾಳ ಚಂದ ಮಾತಾಡ್ತಿತ್ತು ಗಿಳಿ ಚಲೋ ಇತ್ತು ಗಿಳಿ ಮಾತಾಡ್ತಿದ್ದ ಅವನೇನು ಮಾಡ್ದ ಅಂತಂದ್ರೆ ಇದಕ್ಕೆ ಪಿಂಜಡ ಬೇಕಲ್ಲ ಪಿಂಜರಿ ಇಲ್ಲಿ ಹೆಂಗೆ ತಿಕ್ಕೊಂಡು ಗಿಳಿ ಮಾರಿ ಪಿಂಜರಿ ತೊಗೊಂಬಂದ ಒಳಗೆ ನಮ್ಮ ಕೊಂಡಿರ್ತಾನೆ ಏನು ಗಿಳಿ ಕೊಂಡಿರ್ಬೇಕು ಮೂರ್ಖರು ಅದಕ್ಕಂತಾರೆ ಅವರು ನಾ ತರಿ ಬೈಲಬಿಕೋನಿ ಗೂಠೆ ಪೂಸ ಲಾವೋನಿ ಬಾಂಧಿಜಿ ಗಾಂಟ ಏಕರ್ಣಿ ಕಿ ಚೇಷ್ಟ ಹಿಂಗೆ ಮಾಡೋದಕ್ಕೆ ಏನಂತಾರೆ ಕೊಯಿ ಹಸು ಮಂದಿ ನಗ್ತಾರೆ ಹುಚ್ಚ ಅಂತ ಕೊಂಡ್ಕೊಂಡ ಅದಕ್ಕೆ ಕರ್ಮ ಉಪಾಸನ ಕಾಂಡಗಳಲ್ಲಿ ಏನು ಹೇಳ್ಯಾರ ಅಹಿಂಸ ಅದು ಅಹಿಂಸ ಅಲ್ಲ ಇವ್ರು ಹೇಳೋ ಅಭಿಪ್ರಾಯ ಅವ್ರು ಹಿಂಸಾಕನೇ ಪ್ರೋತ್ಸಾಹ ಮಾಡ್ಯಾರ ಅಹಿಂಸ ಅಂತ ಅದಕ್ಕೆ ಕರೆಯಕ್ಕೆ ಬರುವುದಿಲ್ಲ ಅಂತಂದ್ರು ಅವರು ಹಾಗಾದ್ರೆ ಏನಪ್ಪ ಅಂತ ಕೇಳಿದರೆ ನೀವು ಅಹಿಂಸ ಅಂತ ಎದಕ್ಕಂತೀರಿ ನಿಮ್ಮ ಅಭಿಪ್ರಾಯ ಏನದ ಅಂದ್ರೆ ಅಹಿಂಸಾದ ಲಕ್ಷಣ ಜ್ಞಾನೇಶ್ವರ ಮಹಾರಾಜ ಬರೀತಾರೆ ಕಾಯ ವಾಚ ಮನಸ ಇನ್ನೊಬ್ಬರಿಗೆ ನೋವ ನಡರಿಸುವುದ ವಿನಯದಿಂದಿರುವುದೇ ಅಹಿಂಸ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಇನ್ನೊಬ್ಬರಿಗೆ ತ್ರಾಸು ಕೊಡದಂಗೆ ಇರುವುದು ಇದು ಅಹಿಂಸ ಹಂಗಿರೋಕೆ ಬರ್ತದೆ ರೀ ಹಂಗಿರೋಕೆ ಬರ್ತದೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅವ್ರು ಹೆಂಗಂದ್ರೆ ತರಿ ತರಂಗು ನೋಲುಂಡಿತು ಲಹರಿ ಜಾಯೇ ನ ಫೋಡಿತು ಸಾಂಚಲು ನ ಮೂಡತು ಪಾನೀಯಾಚ ವೇಗಿ ಆಣೆಲೇಸ ಆಣೆಲೇಸ ದೀಠಿ ಘಾಲುನಿ ಆವಿಷ ಜಳಿ ಬಕು ಜೈಸ ಪಾವುಲ ಸೂಯ ಹೆಂಗಿರ್ಬೇಕಂದ್ರೆ ಬಕಪಕ್ಷಿ ಮೀನು ಹಿಡಿತದಲ್ಲ ಮೀನು ಹಿಡಿತದಲ್ಲ ಅದು ನೀರಿಗೆ ಪೆಟ್ಟು ಹತ್ತಿ ಕೊಡಂಗಿಲ್ಲ ನೋಡ್ರಿ ಹೆಂಗಿರ್ತದೆ ಹೆಂಗೆ ಕಾಲು ಹಿಡಿತಿರ್ಬೇಕು ಅದು ನೀರಿಗೆ ತರಿ ತರಂಗುನ ಏನಪ್ಪ ಅಂತಾರೆ ನೋಲಾಂಡಿತು ತರಂಗ ಬರ್ತಾವಲ್ಲ ಅದಕ್ಕೂ ಏನು ಮಾಡಂಗಿಲ್ಲ ಅದು ಲಹರಿ ಪಾಯೇ ನ ಫೋಡಿತು ಆ ಲಹರಿ ಬರ್ತಾವಲ್ಲ ತರಿ ಅದಕ್ಕೆ ಅದಕ್ಕೇನು ತೊಂದರೆ ಮಾಡಂಗಿಲ್ಲ ಅಷ್ಟು ಸೂಕ್ಷ್ಮ ಪಾಪ ಕಾಲಿಡ್ತಾವೆ ಈಗ ದನ ಹೋದಾಗ ಪಚ ಪಚ ಹೋದ್ರೆ ಅಲ್ಲಿ ಅಲ್ಲಿ ಮೀನು ಇರ್ತಾವ ರೀ ಮೀನು ಓಡೋಗ್ತವೆ ಕಡೆ ಮತ್ತು ಹಂಗೆ ಹೋದ್ರೆ ಮತ್ತು ಮೀನು ಹಿಡಿಯೋಂಗೆ ಹಿಡಿತಾನೆ ರೀ ಅಲ್ಲಿ ಮೀನೇ ಇರೋಂಗಿಲ್ಲ ಅವು ಯುಗದ ಶಾಣೆ ಇರ್ತಾರೆ ಅವು ಗೊತ್ತಾಗಿಲ್ಲ ಯಾರೋ ಬರೋಕೆ ಗೊತ್ತಲ್ಲ ಮೀನಿಗೆ ಗೊತ್ತಾಗಲಾರ್ದಂಗೆ ಹೆಂಗೆ ಹೆಂಗೆ ನಡೀತಿರ್ಬೇಕು ಅದು ಬಕ ಪಕ್ಷಿ ಹೆಂಗೆ ನಡೀತದೆ
ಏನು ನೀರಿಗೆ ಪೆಟ್ಟು ಹತ್ತಂಗೆ ನೀರು ಅಳಗಾಡಂಗಿಲ್ಲ, ನೀರಿಗೇನು ಆಗಂಗಿಲ್ಲ ನೋಡ್ರಿ, ಎದಕ್ಕೂ ತ್ರಾಸ ಆಗಲಾರ್ದಂಗೆ ಹೆಂಗೆ ಹೋಗ್ತದದು. ಅದಕ್ಕೆ ಅಂತಾರೆ ಅವರು, ತರಿತರಂಗುನೋ ಲಾಂಡಿತು ಲಹರಿ ಜಾಯನ ಫೋಡಿತು ಸಾಂಚಲುನ ಮೂಡಿತು. ನೀರಿಂದು ಅಳಗಾಡ್ಲಾರ್ದಂಗೆ ಪಾಣಿ ಏನಪ್ಪ ಅಂದ್ರೆ ಪಾಣಿಯಾಚ ನೀರು ಎಲ್ಲೆಲ್ಲೆಲ್ಲಿ ನೀರಿಗೆ ಧಕ್ಕೆ ಆಗಿರ್ಬೋದು, ಹರಿವು ನೀರು ಅದಕ್ಕೆ ಬಂದು ಮಾಡೋಂಗಿಲ್ಲ, ತೆರಿಗೆ ಏನು ಮಾಡಿಬಿಡಂಗಿಲ್ಲ. ಆ ಕಾಲಿಟ್ಟದ್ದು ನೀರಿಗೆ ಗೊತ್ತಾಗಂಗಿಲ್ಲ ಹೆಂಗೆ ಹೆಂಗದ ನೋಡಿರಿ. ಹೇಗೆ ಅಂತಾರೆ ಅವರು, ಹೇಗೆ ಹೋಗ್ತದದು ವೇಗಿ ಆಣಿ ಲೇಸ, ವೇಗದಿಂದ ಸಾವಕಾಶ ಹೋಗ್ತದೆ, ದೀಟಿ ಘಾಲುನಿ ಅವಿಸ, ದೃಷ್ಟಿ ಇರ್ತದೆ ಅಲ್ಲಿ ಮೀನಿನ ಮೇಲೆ ಎಕಡಿ ಇರಂಗಿಲ್ಲ ದೃಷ್ಟಿ, ಅದಕ್ಕೆ ನೀರಿಗೆ ಪೆಟ್ಟು ಹತ್ತಂಗಿಲ್ಲ, ಮಸ ಆ ಮೀನಿಗೆ ಗೊತ್ತಾಗಂಗಿಲ್ಲ ಹೆಂಗದ್ರಿದು ಗೊತ್ತಾಗಂಗಿಲ್ಲ. ಜಳಿ ಬಕು ಜೈಸ, ನೀರಾಗೆ ಬಕಪಕ್ಷಿ ಹೆಂಗೆ ಹೋಗ್ತದೆ ಕಾಲು ಇಡ್ತದೆ, ಪಾವುಲ ಐಸು ಏ ಹೆಂಗೆ ಕಾಲಿಡ್ತ ಅದಕ್ಕೆ ಅಹಿಂಸ ಅಂತ, ಅದಕ್ಕೂ ಪೆಟ್ಟತ್ವ. ಇನ್ನೊಂದು ಕೊಡ್ತಾಗ, ಕಾ ಕಮಲಾವರಿ ಭ್ರಮರ ಪಾಯ ಠೇವಿತಿ ಹಳುವಾರ ಕುಚಂಬೈಲ ಕೇಸರ ಯಾ ಶಂಕ. ಹೆಂಗೆ ಆ ಕೇಸರ ಏನದಲ್ರಿ ಒಳಗೆ ಸುಗಂಧಕ್ಕೆ ಅದಕ್ಕೆ ಧಕ್ಕೆ ಆಗ್ಬೋದು. ಹೆಂಗೆ ಹೆಂಗೆ ಭ್ರಮರ ಹೋಗ್ತಿರ್ಬೇಕು ನೋಡ್ರಿ, ಭ್ರಮರ ಪಾಯ ಠೇವಿತಿ ಹಳುವಾರ ಇಷ್ಟು ಸೂಕ್ಷ್ಮ ಕಾಲು ಇಡ್ತದೆ ಹೌದಲ್ರಿ. ಮತ್ತು ಮುಂದೆ ಬರ್ದಾರ, ಕಳ್ಳ ಯಾರ ಮನೆಗೆ ಕಳ್ತನ ಮಾಡೋಕ್ಕೋದ್ರೆ ಹೆಂಗೆ ಹೋಗ್ತಾನೆ, ಎರಡ್ಕೋತ ಹೋಗ್ತಾನೆ ಹೋಗಿಲ್ಲ ರೀ, ಸಪ್ಪಳ ಆಗಲಿ ಹೋಗಿ ಹೆಂಗೆ ಕಾಲು ಇಡ್ತಿರ್ಬೇಕು ಅವನು, ಹೆಂಗೆ ಕಾಲು ಇಡ್ತಿರ್ಬೇಕು. ಬೆಕ್ಕ ಇಂಚಾಬಾತಿ ಭೇಟಿ ಆಡ್ತದೆ ಹೆಂಗೆ ಆಡ್ತಿರ್ಬೇಕು, ಅದ್ರ ಕಾಲಾಗ ಇದು ಅದಾವ ರೀ ಏನಂತಾರೆ ಏನಂತಾರೆ ಹುಲಿ ಸ್ಪಂಜ್ ಸ್ಪಂಜ್ ಹುಲಿ ಮತ್ತು ಈ ಪ್ರಾಣಿಗೆ ಸ್ಪಂಜ್ ಇಟ್ಟ ಪರಮಾತ್ಮ ನೆನಕಟ್ರೆ ಗೊತ್ತಾಗಿಲ್ಲ, ನಮ್ಮ ಕಾಲು ಗೊತ್ತಾಕವ ಅದ್ರ ಅದ್ರ ಕಾಲು ಸ್ಪಂಜ್ ಅದವು ಇಷ್ಟು ಹಳುವ. ಅದು ಹಿಂಸಾಪತಿ ಗೊತ್ತೇ ಆಗಿಲ್ಲ, ಇಲ್ಲಿ ಗೊತ್ತೇ ಆಗಿಲ್ಲ ಅದು ಹೆಂಗೆ ಹೋಗಿ ಹಿಡಿತದೆ ರೀ, ಅದು ಬಂದದಂತೂ ಗೊತ್ತಿಲ್ಲ, ಅದು ಸುಳು ಗೊತ್ತಿಲ್ಲ, ಹೆಜ್ಜಿ ಸುದ್ದೆ ಗೊತ್ತಿಲ್ಲ ಅಂದರೆ ಬೇಟೆ ಆಗ್ತದೆ. ಹಂಗಂತಾರವರು, ಭ್ರಮರ ಹೂವಿನ ಕೇಸರಿ ಒಳಗೆ ಕಾಲಿಡ್ತದೆ. ಕೇಸರಿ ಹಾರೋಯ್ತಂದ್ರೆ ಏನು ತಿಂತದೆ ಇದು, ಕೇಸರಿ ಕಾಲಿಡ್ತ ಕೇಸರಿಯಲ್ಲಿ ಹಾರಿರಬಾರ್ದು ಕೆಳಗೆ ಬಿದ್ದಿರಬಾರ್ದು, ಅಷ್ಟು ಸೂಕ್ಷ್ಮ ಕಾಲಿಡ್ತದೆ ನೋಡಿ ಹೆಂಗೆ ಇಡ್ತದ. ಕೇಸರಿಗೆ ಪೆಟ್ಟು ಹತ್ತಿರಬಾರ್ದು ಭ್ರಮರ, ಹಂಗೆ ಕಾಲಿಡ್ತದೆ. ನೀರಿಗೆ ಪೆಟ್ಟು ಹತ್ತಿರಬಾರ್ದು ಅಕ್ಕ ಪಕ್ಷಿ, ಹಂಗೆ ಕಾಲಿಡ್ತದೆ ನೀರಿಗೆ ಪೆಟ್ಟು ಹತ್ತಲಾರ್ದಂಗೆ ಇರಬೇಕು. ಅದು ಹೆಂಗೆ, ಅದಕ್ಕೆ ಏನೂ ತ್ರಾಸು ಮಾಡಲಾರ್ದಂಗೆ ತನ್ನ ಕೆಲಸ ಮಾಡ್ಕೊಂಬರ್ತದೆ ಭ್ರಮರ, ಏನೂ ತ್ರಾಸು ಯಾರಿಗೆ ಕೊಡ್ಲಾರ್ದಂಗೆ ಮೀನು ಹಿಡ್ಕೊಂಬರ್ತದೆ ಬಕ ಪಕ್ಷಿ. ಹಾಗೆ ಅಹಿಂಸ ಅಂತ ಅದಕ್ಕೆ ಇನ್ನೊಬ್ಬರಿಗೆ ಯಾವ ತ್ರಾಸು ಕೊಡಬಾರ್ದು. ಪಾಯ ಠೇವತಿ ಹಳುವಾರ ಕುಚಂಬೈಲ ಕೇಸರ ಯಾ ಶಂಕ. ಕೇಸರ ಒಳಗಿಂದ ಸುಗಂಧ ಹರಡಿ ಕೆಳಗೆ ಬೀಳಲಾರ್ದಂಗೆ ಸೂಕ್ಷ್ಮ ಕಾಲಿಟ್ಟು ಹೆಂಗೆ ಬರ್ತದೆ ಹಂಗೆ. ತೈಸೆ ಪರಮಾಣುಪ ಗುಂತಲೆ ಜಾಳುವನಿ ಜೀವ ಸಾನುಲೆ ತೇತ ಕಾರುಣ್ಯ ಮಾಜಿ ಪಾವುಲೆ ಲಪವೂನಿ ಚಾಲೆ. ಹಾಗೆ ಮಹಾತ್ಮರು ಕೂಡ ಅಹಿಂಸಾ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಯಾರಿಗೆ ಕಾರುಣ್ಯ ಮೂರ್ತಿಗಳು ಅವರು ಹೆಂಗೆ ಹುಲಿಗೆ ಅದಕ್ಕೆ ಸ್ಪಂಜ್ ಅದ ಅದ್ರಲ್ಲಿ, ಹಾಗೆ ಮಹಾತ್ಮರಂತೆ ಇದು ಕಾರುಣ್ಯನೇ ಅವ್ರದ್ದು ಬಹಳ ಸ್ಪಂಜ್, ಬಹಳ ಕರುಣಾಮೂರ್ತಿಗಳಿರ್ತವೆ ಇಲ್ಲಿ. ಅದಕ್ಕೆ ಏನಪ್ಪ ಅಂದರೆ ಜೈನರು ಎಲ್ಲ ಜಾಡಿಸ್ಕೋತೇ ಹೋಗ್ತಾರೆ ನೋಡ್ರಿ, ಹುಳ ಸಾಯಬಾರ್ದಂತ ಅದಕ್ಕೆ ಇಟ್ಟಾರ ಮೂರು ಪಿಚ್ಚ, ಅದಕ್ಕೆ ಇಟ್ಟಾರ ಪಾಪ ಹುಳ ಸಾಯಬಾರ್ದು, ನಡೆಯಲು ಸಾಯಬಾರ್ದು, ಮಾತಾಡುವಲ್ಲಿ ಸಾಯಬಾರ್ದು ಅಂತ ತಿಳ್ಕೊಂಡು ಹಲ್ಲು ತಿಕ್ಕೊಂಡ್ರೆ ಸಾಯ್ತಾವಂತ ಹಲ್ಲೆ ತಿಕ್ಕೊಳಂಗಿಲ್ಲ ಮತ್ತು ಹುಳ ಸತ್ತಿಗಿತ್ತವಂತ. ಆ ವಾಸಂದ ಮಂದಿ ಸಾಯಲಿಕ್ಕೆ ಇರಲಿಕ್ಕೆ ಬರಂತ ಅವ್ರು ಹಲ್ಲನ್ನು ತಿಕ್ಕೊಳಂಗಿಲ್ಲ, ಯಾಕೆ ಹುಳ ಸಾಯ್ತಾವ ಎಷ್ಟು ಸೂಕ್ಷ್ಮ ಅದ ನೋಡಿ. ಅದಕ್ಕೆ ಕಟ್ಟು ಕಡಿಗೆ ಊಟ ಮಾಡುವುದರೊಳಗೆ ಏನಪ್ಪ ಅಂದ್ರೆ ಎಷ್ಟಾದರೂ ಜೀವ ಹೋಗ್ತಾವಂತ ಅದಕ್ಕೆ ಕಟ್ಟು ಕಡಿಗೆ ಉಪವಾಸ ವರ್ತದಿಂದ ದೇಹ ಬಿಡ್ತಾರ ಒಟ್ಟ ಏನು ತೊಗೊಂಡಿರುತ್ತೆ ಹಂಗೆ ಸತ್ತು ಬಿಡ್ತಾರೆ. ಯಾಕೆ ಅದನ್ನು ಅಹಿಂಸ ಇಷ್ಟು ಸೂಕ್ಷ್ಮದ ಅಹಿಂಸಾ ಸ್ಥಿತಿ ಎಷ್ಟು ಸೂಕ್ಷ್ಮದ. ಅದಕ್ಕೆ ಅಂತಾರೆ ಅವರು ಅವ್ರ ಕಾರುಣ್ಯ ಅದ ಹೇಗೆ ಅಂದ್ರೆ ಹೇಳ್ತಾರ, ಪೈ ಮೋಹಾಚೇನೆ ಸಂಗಡೆ ಲಾಸಿ ಪಿಲ್ಲಿ ಧರಿ ತೊಂಡೆ ತೇತ ದಾತಾಚೆ ಆಗರಡೆ ಲಾಗತಿ ಜೈಸೆ. ಹೆಂಗದ ರೀ, ಹೆಂಗಂದ್ರೆ
ಬೆಕ್ಕು ಮರಿ ತೊಗೊಂಡು ತಿರುಗಾಡ್ತಾವ, ಎಷ್ಟೋ ಮನೆ ಸುತ್ತ ಹೋಗ್ಕದಂತ್ರಿ ಅದು, ಏಳು ಮನೆ ತಿರುಗ್ತದಂಥದ್ದು ಅದು ಬೆಕ್ಕ. ಮತ್ತು ಅದಕ್ಕೇನು ಕೈ ಅದಾವ ಬಗಲಾಗೆ ಎತ್ಕೊಂಡು ಹೋಗಕ್ಕೆ, ಬಾಯಿಲಿ ಹಿಡ್ಕೊಂಡು ಹೋಗ್ಕದ ನೋಡ್ರಿ, ಮತ್ತು ಬಾಯಾಗ ಏನು ಮುದುಕಾಗ್ಯದ ಹಲ್ಲು ಹೋಗ್ಯಾವ ಏನು ಬೆಕ್ಕೇನು ಹಲ್ಲದಾವ ಕರೆ, ಪರಂತು ಮರಿ ಬಾಯಾಗ ಹಿಡ್ಕೊಂಡು ಹೋಗ್ಕದ, ಮರಿಗೆಲ್ಲಿ ಗಾಯ ಆಗಿಲ್ಲ. ಹಾಂ ನೋಡ್ರಿ, ಹೆಂಗ ಗಾಯ ಆಯಿತು ಅಂದರೆ ಇರಿವೆ ಹತ್ತಾವ, ಇರಿವೆ ಹತ್ತಾವ ಮರಿ ಸತ್ತು ಹೋಗ್ಕದ, ಪರಂತು ಏಳು ಮನೆ ಬದಲು ಮಾಡಿದ್ರೂ ಹೆಂಗೆ ಬೆಕ್ಕು ತನ್ನ ಮರಿಗೆ ಎಲ್ಲಿ ಗಾಯ ಆಗಲಾರ್ದಂಗೆ ಹೆಂಗೆ ವ್ಯವಹಾರ ಮಾಡ್ತದೆ, ಹಾಗೆ ಮಾಡುವುದಕ್ಕೆ ಅಹಿಂಸ ಅಂತಾರ ಅಂತಾರೋ. ಈ ಅಹಿಂಸ ಏನಪ್ಪಾ ಅಂತ ಕೇಳಿದರೆ ಇದು ಇಂಥದ್ದು ಅತ್ಯಂತ ಏನಪ್ಪಾ ಅಂತ ಕೇಳಿ ಮಹಾ ವ್ರತ ಅದು ಅಂತ. ಅದಕ್ಕೆ ಅಹಿಂಸ ಅನ್ನಬೇಕು ಕೇವಲ ಪೂರ್ಣಮೀಮಾಂಸಕರು, ಅನ್ಯಾನ್ಯ ರಾಮಾನುಜರು ಹೇಳುವಂಥ ಅಹಿಂಸ ಇದು ಸರಿ ಅಲ್ಲ. ಒಂದಕ್ಕೆ ಹಿಂಸಾ ಕೊಟ್ಟು ಮತ್ತೊಂದು ಅಹಿಂಸ ಉತ್ಪನ್ನ ಮಾಡ್ತೇವೆ ಅನ್ನೋದು ಇದು ಶುದ್ಧ ತಪ್ಪು, ಅದ ಇದು ಏನಪ್ಪ ಆಗುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಏನಂದರು ಅಂದರೆ, ವಿನಯದಿಂದಿರಲದು ತಾನೇ ಅಹಿಂಸೆ ಎನಿಸುವುದು, ನೂಪುರಾಂಚಿತ ಪಾದೆ ಪರಮಾರ್ಥವಿಂತಿದು, ಇದು ಧರ್ಮವು ಇದು ಪರಹಿತವಿದು. ಹೇ ಮುಂದೋಯ್ತೇನೆ, ಇದು ಅಹಿಂಸೆ ಎಂದೆನಿಪದು. ಇದು ಅಹಿಂಸೆ ಆದ ಕೂಡಲೇ ಎರಡನೇ ಸದ್ಗುಣ ಏನದ ಅಂದರೆ ಸತ್ಯ ಅಂತ. ಅದ ಅಹಿಂಸೆಯ ಮೇಲೆಯೇ ನಿರ್ಗುಣ ಅಷ್ಟಾಂಗಕ್ಕೆ ಹೋಗಿ ಚೈತನ್ಯ ಕಡೆ ಹೋಗ್ಲಿಕ್ಕೆ ಬರ್ತಾರೆ. ಎರಡನೇದ್ದು ಫೌಂಡೇಶನ್ ಏನು? ಸತ್ಯ. ಸತ್ಯ ಅಂತ ಎಂದರೆ ಏನು ಅಂತ ಕೇಳಿದರೆ, ನಮ್ಮ ಪಾರಮಾರ್ಥಿಕದಲ್ಲಿ ಹೇಳ್ತಾರೆ ಏನಪ್ಪ ಅಂದ್ರೆ, ತ್ರಿಕಾಲವಾದ್ಯತ್ವಂ ಸತ್ಯತ್ವಂ ನಾಮ ಸತ್ಯ. ಇಲ್ಲಿ ವಚನದಲ್ಲಿ ಸತ್ಯ, ವ್ಯಾವಹಾರಿಕ ಮಾಡತಕ್ಕಂಥ ವ್ಯಕ್ತಿ ಏನು ಬಾಯಿಯಿಂದ ಮಾತು ಬರ್ತದೆ ಅದನ್ನು ನಡೆಸುವುದೇ ಸತ್ಯ. ಅದು ಮನುಷ್ಯ ಸತ್ಯ ಹರಿಶ್ಚಂದ್ರ ಯಾಕಂತ ಹೆಂಗೆ ಅಂದ, ಮಾತಿಲ್ಲ ದಾನ ಮಾಡಂತ ಅಂದ, ಅದರಂತೆ ನೋಡ್ರಿ ನಾವು ಸತ್ಯ ಅಂದ್ರೆ ಅದಕ್ಕೆ ಅಂತಾರೆ. ಸತ್ಯದ ಇಲ್ಲೇ ಆನಂದದ, ಸತ್ಯದ ಮನೆಯಲ್ಲಿ ಶಿವನಿರ್ಪದನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಮಾರುಡೇ. ಪರಮಾತ್ಮ ಸತ್ ಇದ್ದಲ್ಲಿರ್ತಾನೆ. ಸತ್ಯ ಅಂದ್ರೇನು? ಎಂದೂ ಕೆಡಲಾರದ್ದು. ಅದು ಯಾವುದು ಕೆಡಲಾರದ್ದದ ಅದು? ಈ ಸತ್ಯ ಅನ್ನತಕ್ಕಂಥ ಶಬ್ದ ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ. ಇಲ್ಲಿ ತ್ರಿಕಾಲ ಅವಾಧ್ಯ ಅನ್ನೋದು ಜಗತ್ತಿಗೆ ಸಂಬಂಧಪಟ್ಟದ್ದದ ಚೇತನ. ಇಲ್ಲಿ ಏನದ? ವಾಣಿಗೆ ಸಂಬಂಧಪಟ್ಟದ್ದ. ಸತ್ಯ ಅಂದ್ರೇನು? ವಾಣಿ. ಮನುಷ್ಯ ಹ್ಯಾಗೆ ನೋಡ್ಯಾನೆ, ಹ್ಯಾಗೆ ಕೇಳ್ಯಾನೆ, ಹ್ಯಾಗೆ ಮಾಡ್ಯಾನೆ, ಹ್ಯಾಗೆ ಚಿಂತಿಸ್ಯಾನೆ, ಇಷ್ಟೇ ನಮ್ಮಲ್ಲಿ ಹೇಳೋದು. ನೋಡ್ದಂಗೆ, ಕೇಳ್ದಂಗೆ, ಮಾಡ್ದಂಗೆ, ವಿಚಾರ ಮಾಡ್ದಂಗೆ, ಅದು ಹ್ಯಾಗದ ಯದ್ವತಿ ಯದ್ ಪ್ರಕಾರ ಜ್ಞಾನ, ಅದನ್ನು ಪ್ರಕಟ ಮಾಡೋದಕ್ಕೆ ಏನಂತಾರೆ? ಸತ್ಯ. ಸತ್ಯ ಅಂತ ನುಡಿಯಲ್ಲಿ ಸತ್ಯ ಶಾಸ್ತ್ರ ಹೇಳಿ. ಈಗ ಮನುಷ್ಯ ಇದ್ದಂದ್ರೆ ಅಲ್ಲಿ ಸತ್ಯದ ಪರಮಾತ್ಮನ ಆವಿರ್ಭಾವ. ವಚನ ಸತ್ಯದಲ್ಲಿ ಪರಮಾತ್ಮನ ಸತ್ಯರೂಪ ಪರಮಾತ್ಮನ ಆವಿರ್ಭಾವ ಆಗ್ತದೆ. ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ, ಯಾವಾಗಲೂ ಜೀವನದಲ್ಲಿ ಮನುಷ್ಯ ಏನಪ್ಪ ಅಂದ್ರೆ ಅದು ಒಂದು ವ್ರತಿಷ್ಠನಾಗಬೇಕು. ಏಕನಾಥ ಭಾಗವತದಲ್ಲಿ ಬರೀತಾರೆ, ಸತ್ಯಾಚೆ ಸತ್ಯತ್ವತಿ ಐಸೇ ಜಾಗೃತಿ ಸ್ವಪ್ನ ಸುಸುಪ್ತಿ ವಶೇ ಜ್ಯಾಸಿ ಅಸತ್ಯತ ನ ಸ್ಪರ್ಶೆ ಐಸೇ ನಿಜ ಸವ್ಯ ಏನಪ್ಪ ಅಂದ್ರೆ ನೀಡಾರಿಲೆ. ಏಕನಾಥ ಮಹಾರಾಜರಂತಾರೆ, ಸತ್ಯ ಏನಪ್ಪ ಅಂತ ಕೇಳಿದರೆ ಸತ್ಯದ ಸತ್ಯತ್ವ ಏನು? ಸತ್ಯ ಅಂತ ಎದಕ್ಕೆ ಅನ್ನಬೇಕು ಅಂತಂದರೆ, ಅದು ಜಾಗ್ರದಲ್ಲಿ ಆಗಲಿ ಸ್ವಪ್ನದಲ್ಲಿ ಆಗಲಿ ಸುಸುಪ್ತಿಯಲ್ಲಿ ಆಗಲಿ ಯಾವ ಕಾಲಕ್ಕಾದರೂ ಕೂಡ. ಸುಸುಪ್ತಿ ಅನ್ನೋದೊಂದು ಜೋಡಿಸಾರಿ, ಸುಸುಪ್ತಿಯಾಗಿ ಏನು ಮಾತಾಡೋದಿಲ್ಲ ಹೋಗುವುದಿಲ್ಲ, ಕನಸನಾಗ ಏನ್ರಿ ಮಾತಾಡ್ತಾನೆ, ಯಾಕೆ ಆ ನಿದ್ಯಾಗಲಿ ವಾಣಿ ಪಡೆ ಎಲ್ಲ ಇಂದ್ರಿಯಗಳು ಲುಪ್ತ ಆಗಿರ್ತಾವೆ ಅಂದ್ರೆ ಮೂರು ಅವಸ್ಥೆಗಳಲ್ಲಿ ಅಂತ ಅಭಿಪ್ರಾಯ. ಒಮ್ಮೊಮ್ಮ ಎಚ್ಚರದಾಗೂ ಕೂಡ ಮನುಷ್ಯ ಮನೋರಾಜ್ಯಾದಿಗಳು ಇವೆಲ್ಲ ನಿದ್ದೆ ಇದ್ದಂಗೆ, ಅದಕ್ಕೆ ಹಿಂಗಂದಾರ ಅದು ಶಬ್ದ ಇಟ್ಟಿರಬೇಕು.
ಎಚ್ಚರದಲ್ಲಿ ಕನಸಿನಲ್ಲಿ ಅಥವಾ ಮನೋರಾಜ್ಯದಲ್ಲಿ ಇವೆಲ್ಲೇ ಆಗಲಿ ಕೂಡ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅಸತ್ಯವನ್ನು ಮಾತನಾಡದೆ ಇರುವುದೇ ಸತ್ಯ ಅಂತ. ಇದಕ್ಕೆ ಅದಕ್ಕೆ ಹೇಳಿದ್ರು ಸತ್ಯಾಚೆ ಸತ್ಯತ್ವ. ಇದು ಸತ್ಯದ ಸತ್ಯತ್ವ ಏನು ಅಂತ ಕೇಳಿದ್ರು ಎಚ್ಚರದ ನೋಡಿದ್ರು ಕನಸಿನಾಗ ಬಿಟ್ಟರು, ಕನಸಿನ ನೋಡಿದ್ರು ಎಚ್ಚರದ ಬಿಟ್ಟು, ಹೀಗಲ್ಲ. ಯಾವುದೇ ಕಾಲಕ್ಕೂ ಎಂಥ ಪರಿಸ್ಥಿತಿಯಲ್ಲೂ ಏನಪ್ಪ ಅಂದರೆ ಮಾತನ್ನು ವಾಪಸ್ ತಗೊಳ್ಳಂಗಿಲ್ಲ, ಅದರಲ್ಲಿ ವಾಪಸ್ ತಗೊಳ್ಳಂಗಿಲ್ಲ. ಅದಕ್ಕೆ ಅಂತಾರೆ ಅವರು ಮಹಾತ್ಮರು ಮಾತು ಹೆಂಗಿರ್ತಾವೆ ಅಂದ್ರೆ ದಂತ ಏನಪ್ಪ ಅಂದ್ರೆ ಹಸ್ತಿ ದಂತ ಇವ ಆನಿ ಅಲ್ಲ ಅವ್ರು ನೋಡು, ಹೊರಗೆ ಬಂದದ್ದು ಹೊರಗೆ ಒಳಗೆ ಬರಂಗಿಲ್ಲ. ನೀಚರ ಮಾತು ಹೆಂಗಿರ್ತಾವ ಆನೆ ಇದ್ದಂಗೆ ಇರ್ತಾವ. ಆನೆ ಅಂದ್ರೆ ಏನು ರೀ? ಕೂರ್ಮ ಕೂರ್ಮ ಕೂರ್ಮುಂಗಾನಿ ಇವ ಸರ್ವಶ ಹೇಳ್ಯಾರ. ಒಳಗೆ ಹೋಗ್ತಾ ಹೊರಗೆ ಬರ್ತಾ ಒಳಗೆ ಹೋಗ್ತಾ ಹೊರಗೆ ಬರ್ತಾ ಖತರ್ನಾಕ್. ನೀವು ಹಾವು ನೋಡಿರ್ಬೇಕು, ಹಾವಿನ ನಾಲಿಗೆ ಒಳಗೆ ಇರಂಗಿಲ್ಲ, ಯಾವಾಗ ಹೊರಗೆ ಒಳಗೆ ಹೊರಗೆ ಒಳಗೆ ಹೊರಗೆ ಬರ್ತಿರ್ತಾವೆ ನೋಡಬೇಕು. ನೀವು ಬಿಜುವ ಎರಡು ಮುಂದೆ ಪಟ್ಟಿರ್ತ ಒಳಗೆ ಹೋಗಿ ಭಾಳ ಡೇಂಜರ್, ಹಿಂಗೆ ಒಳಗೆ ಹೋಗಿ ಬರೋವು ಭಾಳ ಡೇಂಜರ್. ಅದಕ್ಕಂತಾರವರು ಮಹಾತ್ಮರ ಮಾತು ಬಿರದಾಯುವ ದಂತೆ ಹೆಂಗೆ ಮಹಾತ್ಮರ ಮಾತು ಹೆಂಗಿರ್ತಾವೆ ಅಂತ ಕೇಳಿದರೆ ಆನೆ ಕೋರಿ ಹಲ್ಲಿನಂತೆ ಒಮ್ಮೆ ಹೊರಗೆ ಬಂದು ಅಂದ್ರೆ ಹೋಗಂಗಿಲ್ಲ. ಅದಕ್ಕೆ ಪ್ರಾಣ ಹೋದೀತೆ ವಿನಃ ಸಂಪತ್ತು ಹೋದೀತೆ ವಿನಃ ಏನಾದರೂ ಕೂಡ ಅವರು ಮಾತು ಹಳ್ಳಿ ಬರದೇ ಇರುವುದೇನಪ್ಪ ಅಂತ ಕೇಳಿದರೆ ಅಲ್ಲಿ ಸತ್ಯ ಅಂತ ಕರೀತಾರೆ. ಅದಕ್ಕೆ ಹೇಳಿದರು ಐಸೆ ಸತ್ಯ ಪರಿಪಕ್ವಲ್ಯ ಪೋಟಿ ಸತ್ಯ ವಾಚ ಸತ್ಯ ದೃಷ್ಟಿ ನಿಜ ಸತ್ಯತ್ವೇ ಸತ್ಯ ಸೃಷ್ಟಿ ಪಡೀಲಿ ತುಟಿ ಅಸತ್ಯಾಚಿ. ಏನಪ್ಪ ಅಂದ್ರೆ ಹೇಗಿರಬೇಕು? ಪೋಟಿ ದೃಷ್ಟಿ ಸೃಷ್ಟಿ ಮೂರು ಮಾತು ಹೇಳ್ಯಾರ ಅವರು ಏಕನಾಥ ಮಹಾರಾಜರು. ಏನಪ್ಪ ಅಂದ್ರೆ ಐಸ ಸತ್ಯಾಚ ಪರಿಪಕ್ವಲ್ಯ ಪೋಟಿ. ಏನಪ್ಪ ಮನಸ್ಸಿನಲ್ಲಿ ಒಮ್ಮೆ ಹಿಂಗೆ ಪರಿಪಕ್ವ ಆಯಿತು ಅಂದ್ರೆ ನಿಶ್ಚಯ ಆಯಿತು ಅಂದ್ರೆ ಸತ್ಯ ಬಿಟ್ಟು ನಾ ಮತ್ತೊಂದು ಮಾತಾಡೋಂಗಿಲ್ಲ, ಪ್ರಾಣ ಹೋದರೂ ಕೂಡ ಅಂತ ಒಮ್ಮ ಪೋಟಿ ಅಂದ್ರೆ ಮನಿ ನಿಶ್ಚಯ ಧಾರ. ಒಂದು ವೇಳೆ ಅವ ಮಾಡ್ದ ಅಂತ ಕೇಳಿದರೆ ದೃಷ್ಟಿನೂ ಹಾಗೆ ಬರ್ತದೆ. ಮೊದಲು ಮನಸ್ಸಿನಾಗ ಇರಬೇಕು, ದೃಷ್ಟಿನೂ ಹಾಗೆ ಬರ್ತದೆ. ಐಸೆ ಸತ್ಯ ಪರಿಪಕ್ವಲ ಪೋಟಿ ಸತ್ಯ ವಾಚ ಸತ್ಯ ದೃಷ್ಟಿ. ಮನುಷ್ಯನಿಗೆ ಬರ್ತದೆ ವಾಣಿನೂ ಸತ್ಯ ಬರ್ತದೆ, ಅವನ ದೃಷ್ಟಿನೂ ಸತ್ಯ ಇರ್ತದೆ. ಯಾವಾಗ ದೃಷ್ಟಿ ಸತ್ಯ ಬರ್ತದೆ ಸೃಷ್ಟಿ ಸತ್ಯ ಇದ್ದೇ ಇರ್ತದೆ. ದೃಷ್ಟಿ ದೇವ ಸೃಷ್ಟಿಯ ಮನುಷ್ಯನಿಗೆ ಸತ್ಯತ್ವವನ್ನು ನೋಡಬೇಕು ಅಂದ್ರೆ ಮೊದಲು ಏನು ಬೇಕು? ಅವನಿಗೆ ವಾಣಿ ಬೇಕು, ದೃಷ್ಟಿ ಸಲ ಬರಬೇಕು. ದೃಷ್ಟಿ ಬರಬೇಕಾದ್ರೆ ಒಳಗೆ ನಿಶ್ಚಯ ಮಾಡಬೇಕು ಏನಂತ, ಸತ್ಯ ಶಿವಾಯ್ ನಿಕಾಯಿ ಪೂರ್ಣಾತ್ಮಹಿ. ಸತ್ಯ ಬಿಟ್ಟು ನಾ ಏನೂ ಮಾತಾಡೋಂಗಿಲ್ಲ, ಏನಕ್ಕಾಗಲ್ಲಕ್ಕೆ ಸತ್ಯವನ್ನೇ ಮಾತಾಡ್ತೀನಿ ಅನ್ನತಕ್ಕಂಥದ್ದು ಮುಖ್ಯ. ಯಾಕೆ ಪರಮಾತ್ಮ ಸತ್ಯ ಅದಾನೆ, ನಿಮ್ಮ ಸತ್ಯವಂತರಿಗೆ ಪ್ರೀತಿ ಮಾಡ್ತಾನೆ, ಅದು ಸ್ವಾಭಾವಿಕ. ಸಮಾನಶೀಲ ವ್ಯಸನೇಶ ಸತ್ಯ ಪರಮಾತ್ಮ ಸದ್ರೂಪ ಅದ, ಅವನ ಮಾತು ಸತ್ಯದ. ಅದಕ್ಕೆ ವೇದ ಸತ್ಯ ಅದ, ಆತ ಅವರನ್ನೇ ಪ್ರೀತಿ ಮಾಡ್ತಾನೆ ಯಾರು ಸತ್ಯವಂತರು ಅದಾರೆ. ಯಾರು? ಮನಸ್ಸಿನಲ್ಲಿ ಸತ್ಯ, ವಾಣಿ ದೃಷ್ಟಿಯಲ್ಲಿ ಸತ್ಯ, ಅದರಂತೆ ಸೃಷ್ಟಿಯಲ್ಲಿ ಸತ್ಯ. ಅವರ ಕಾರ್ಯ ಅಂದರೆ ಕರ್ಮ, ವಾಣಿ ಅಂದರೆ ಏನಪ್ಪ ಮಧ್ಯಮ, ಆಮೇಲೆ ಮನಸ್ಸು. ಮನಸ್ಸು ಅಂದರೆ ಪೋಟಿ, ವಾಚ ದೃಷ್ಟಿ, ಪ್ರಪಂಚ ಕಾರ್ಯ ಸೃಷ್ಟಿ. ಅವನ ಕರ್ಮನೂ ಸತ್ಯ, ಅವನ ವಾಣಿನೂ ಸತ್ಯ, ಅವನ ಮನಸ್ಸಿನಲ್ಲಿ ಕೂಡ ಸತ್ಯ. ಇವು ಮೂರು ಒಂದೇ ಲಾಯಿಂದಾಗಿದ್ದು ಅಂದ್ರೇ ಸತ್ಯ ಅನ್ನಬೇಕು. ಮಾತಾಡ್ತಾರೆ ಮನಸ್ಸಿನಾಗ ಬೇರೆ, ಮನಸ್ಸನ್ಯತ್ ವಶಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ. ಇವರು ಸತ್ಯ ದುಷ್ಟರು. ಇವರು ಮನಸ್ಸಿನಾಗ ಬೇರೆ, ಬಾಯಾಗ ಬೇರೆ, ಕೈಯಾಗ ಬೇರೆ, ಮಾಡೋದು ಬೇರೆ. ಇಂಥವ್ರು ಇದ್ರಪ್ಪ ಅಂದರೆ ಇವರು ಏನಂತ ಅಸಜ್ಜನರು ಅಂತೇವನು. ಇವರು ಅಸಜ್ಜನರು, ಸಜ್ಜನರು ಅಂತ ಯಾರಿಗೆ ಅಂತೇವಿ? ಕಾಯ ವಾಚ ಮನಸ್ಸ. ಏನಪ್ಪ ಅಂತ ಕೇಳಿದರೆ ಇವು ಮೂರು ಯಾರು ಅದಾರೆ ಅವರಿಗೆ ಏನಪ್ಪ ಅಂತ ಕೇಳಿದ್ರೆ ಅಂತ. ಅದಕ್ಕೆ ಶಾಸ್ತ್ರದಾಗ ಏನಂದ್ರೂಪ ಸತ್ಯಪೂತಂ ವದೇ
ಮನುಷ್ಯ ಹೇಗಿರಬೇಕು? ಸತ್ಯದಿಂದ ಅದು ಪೂತ ಇರಬೇಕು. ಪೂತ ಏನಪ್ಪ ಅಂತ ಕೇಳಿ ಎದ್ದಿರಬೇಕು. ಹೆಂಗೆ ಬಟ್ಟೆ ಬಣ್ಣದಾಗ ಎದ್ದು ತೆಗಿತೇವಲ್ಲ, ಅದು ಹೆಂಗೆ ಪೂರ ಕೆಂಪಾಗ್ತದೆ, ಕಪ್ಪಾಗ್ತದೆ, ಹಸರಾಗ್ತದೆ, ಹಂಗೆ ನಿಮ್ಮ ವಚನಗಳು ಸತ್ಯದಲ್ಲಿ ಎದ್ದು ತೆಗೆದಿರಬೇಕು. ಪೂತ ಪವಿತ್ರ ಆಗಿರಬೇಕು, ಹಂಗಿರಬೇಕು. ಹೌದಲ್ಲ? ಇಲ್ಲ ಅಂತಂದ್ರೆ ಹೇಗೆ ಅಲ್ಲಿ ಎದ್ದು ಬಣ್ಣದಾಗಿ ಎದ್ದದ್ದು ಹೇಗೆ ಅವು ತದ್ರೂಪ ಆಗ್ತವೆ, ನಿಮ್ಮ ವಾಣಿನೂ ಕೂಡ ಸತ್ಯದಲ್ಲಿ ಮುಳುಗಿ ಎದ್ದಿರಬೇಕು. ಆ ಮಾತುಗಳು ಸತ್ಯ ಅಂತ. ಅದಕ್ಕೆ ಅಂತಾರೆ ಸತ್ಯಪೂತಂ ವದೇದ್ವಾಚ, ಸತ್ಯದಿಂದ ಪವಿತ್ರ ಆಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಬೇಕು. ಒಂದು ವೇಳೆ ಸತ್ಯಕ್ಕೂ ವಾಣಿಗೂ ಸಂಬಂಧ ಇಲ್ಲ ಅಂತ ಕೇಳಿದರೆ ಅದು ಪೂತ ಅಲ್ಲ, ಅಪೂತ, ಅಪವಿತ್ರ ವಾಣಿ. ಯಾವ ಮಾತಿಗೆ ಸತ್ಯದ ಸಂಪರ್ಕವಿಲ್ಲವೋ, ಸತ್ಯದಿಂದ ಶುದ್ಧವಾಗಿ ಬಂದಿಲ್ಲವೋ ಆ ಮಾತು ಅಪವಿತ್ರ ವಿನ ಪವಿತ್ರ ಅಂತ ಹೇಳಕ್ಕೆ ಬರುವುದಿಲ್ಲ. ಇರಬೇಕು, ಅದಕ್ಕೆ ಹಾಯಿಸಿ ಬರ್ತದೆ. ಅದ್ರಾಗ ಹಾಯಿಸಿ ಬಂತು ಅಂದ್ರೆ ಪವಿತ್ರ ಆಗಿ ಬರ್ತದೆ. ಇದ್ದ ದೋಷ ಲಕ್ಕ ವಾಣಿ ದೋಷ ಹೋಗಿರ್ತಾವೆ ಅದರಾಗೆಲ್ಲ. ಅದನ್ನು ಹಾಯ್ದು ಬಂತು ಅಂತಂದ್ರೆ ಹಾಯ್ದು ಹೆಂಗೆ ಬೆಂಕಿಯಾಗಿ ಹಾಯ್ದು ಬಂಗಾರ ಬಂತು ಅಂತಂದ್ರೆ ಅದರ ಸಮಸ್ತ ದೋಷಗಳ ನಿವಾರಣೆ ಆಗ್ತಾವೆ. ಹಂಗೆ ನಿಮ್ಮ ವಾಣಿ ಏನಪ್ಪ ಸತ್ಯದಲ್ಲಿ ಹಾಯ್ದು ಬಂತು ಅಂದ್ರೆ ಆ ವಾಣಿ ಪವಿತ್ರ, ಆ ವಾಣಿ ಪವಿತ್ರ ಆಗ್ತದೆ. ಅಂಥ ಸತ್ಯಪೂತಂ ವದೇದ್ದು ವಾಚಂ ಶಾಸ್ತ್ರ ಹೇಳ್ತಾವೆ. ಅದಕ್ಕೇನಪ್ಪ ಅಂತಂದ್ರೆ ಶಾಸ್ತ್ರಗಳು ಬಹಳ ಮಹಾತ್ಮರು ಅದನ್ನು ಹೇಳಿದರು, ಅಹಿಂಸಾ ಸತ್ಯಮಕ್ರೋಧಂ ತ್ಯಾಗಶಾಂತಿರಪೋಷಣಂ ದಯಾಭೂತೇಶು ಅಲೋಲುಪ್ತಂ ಹರ್ದೋಂ ಹ್ರೀರುಚಾಪರಂ. ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ದೈವೀ ಗುಣಗಳು ಅದಾವೆ. ಅದರಲ್ಲಿ ಸತ್ಯ ಅನ್ನತಕ್ಕಂಥ ಒಂದು ಮಹತ್ವದ ಗುಣ, ಈ ದೈವಿ ಗುಣಗಳಲ್ಲಿ ಸತ್ಯ ಅನ್ನತಕ್ಕಂಥ ಮಹತ್ವ ಗುಣ. ನಡೆಯಲ್ಲಿ ಸತ್ಯ, ನುಡಿಯಲ್ಲಿ ಸತ್ಯ, ಚಿಂತನೆಯಲ್ಲಿ ಸತ್ಯ. ಆ ಸತ್ಯ ಇವನಿಗೆ ಸತ್ಯದವರೆಗೆ ಕರ್ಕೊಂಡು ಹೋಗ್ತದೆ, ಪರಮಾತ್ಮ ಕರ್ಕೊಂಡು ಹೋಗ್ತದೆ ತಿಳ್ಕೊಂಡು. ಎರಡನೇ ಸದ್ಗುಣ ಏನು ಹೇಳಿದ್ರಪ್ಪ ಅಂತ ಕೇಳಿದರೆ ಸತ್ಯ ಅದ. ಆ ಸತ್ಯ ಏನಪ್ಪ ಅಂತ ಕೇಳಿದರೆ ಸದಾ ಮನುಷ್ಯ ಮಾತಾಡಬೇಕು. ಇದು ಪರಮಾರ್ಥವು, ಇಂತಿದು ಧರ್ಮವು, ಇದು ಸೇವ್ಯವು, ಇದು ಪರಹಿತವು, ಇದು ಸಮುಚಿತವು, ಇದು ನೀತಿಮಯವೆನಲ್ಲಿ ಅಗಳಾತ್ಮರೊಳ ನುಡಿಯುವುದು ಸತ್ಯವೆನಿಪುವುದು ಅಂಗನೇ ಕೇಳು. ಎಷ್ಟು ವಿಸ್ತಾರವಾಗಿ ಹೇಳ್ಯಾರವರು. ಇದು ಪರಮಾರ್ಥವು. ಏನಪ್ಪ ಅಂದ್ರೆ ಪರಮಾರ್ಥ ಅಂದರೆ ಏನ್ರಿ? ಅರ್ಥ ಅಂದ್ರೆ ಪ್ರಯೋಜನ, ಪರಮ ಪ್ರಯೋಜನ. ಅದು ಎಲ್ಲಿಯವರೆಗೆ ಸತ್ಯ ಇಲ್ಲ ಅಲ್ಲಿ ಮನುಷ್ಯನಿಗೆ ಪ್ರಯೋಜನ ಸಿಗಂಗಿಲ್ಲ. ವೇದಗಳು ಸತ್ಯ ಅದಾವ, ಶಾಸ್ತ್ರಗಳು ಸತ್ಯ ಅದಾವ, ಗುರುವಾಕ್ಯ ಸತ್ಯ ಅದ. ಆ ಸತ್ಯ ಇರುವುದರಿಂದಲೇ ಸತ್ಯದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಸತ್ಯ ಅನ್ನತಕ್ಕಂಥದ್ದು ಏನು? ಇದು ಪರಮಾರ್ಥ ಅದ. ಸತ್ಯ ಸದಾ ಸತ್ಯ, ಸತ್ಯ ತ್ರಿಕಾಲ ಅಬಾಧ್ಯ. ಅದಕ್ಕೆ ಸತ್ಯ ಅಂತೇವನು. ಹೆಂಗದಿದು ಪರಮಾರ್ಥವಿದು. ಸತ್ಯ ಅನ್ನತಕ್ಕಂಥದ್ದು ಸದಾ ಸತ್ಯ ಇರ್ತದೆ, ಅದೆಂದೂ ಸತ್ಯಕ್ಕೆ ನಾಶ ಇರುವುದಿಲ್ಲ. ಸುಳ್ಳ ನಡವರ್ಗ ತೋರ್ತಿರ್ಬೋದು, ಅದಕ್ಕೆ ನಾಶ ಆಗ್ತದೆ. ಹಗ್ಗಿಗೆ ನಾಶ ಇಲ್ಲ, ಹಾಮಿಗೆ ನಾಶ ಅದ. ಸಿಂಪಿಗೆ ನಾಶ ಇಲ್ಲ, ಏನಪ್ಪ ಅಂತಂದರೆ ಬೆಳ್ಳಿಗೆ ನಾಶ ಅದ. ಸತ್ಯ ಸದಾ ಇರ್ತದೆ. ಅದಕ್ಕೆ ಯಾವುದು ಪರಮಾರ್ಥ ಅದ? ಸತ್ಯ. ಮಾತು ಹಿಂಗಿರಬೇಕು, ಯಾವಾಗಲೂ ಬಾಧಿಸಿಕೊಂಡು ಹೋಗಿರಬಾರ್ದು, ಬಾಧಿಸಿಕೊಂಡು ಹೋಗಿರಬಾರ್ದು. ಕೆಲವೊಬ್ಬರು ಮಾತುಗಳು ಕೆಲವೊಂದು ಸಮ ರುಚಿ ಹತ್ತವ ಅಷ್ಟೇ, ಮುಂದೆ ಹತ್ತಂಗಿಲ್ಲ. ಮಾತು ಹಿಂಗಿರಬೇಕು, ಸದಾ ಸಮನ್ವಯ ಇರಬೇಕು. ಕಾಲ ಯಾವುದೇ ಬರಲಿ, ದುಃಖ ಬರಲಿ, ಸುಖ ಬರಲಿ, ಕಷ್ಟ ಬರಲಿ, ಆನಂದ ಬರಲಿ, ದುಃಖ ಬರಲಿ, ಪರಂತು ಮನುಷ್ಯನ ಯಾವ ಅವಸ್ಥೆಯಲ್ಲಿಯೂ ಕೂಡ ಅದು ಹೋಗಿರಬಾರ್ದು. ಅದಕ್ಕೆ ಸತ್ಯ ಅಂತ ಅದಕ್ಕಂತಾರೆ ಪರಮಾರ್ಥ ಮಾತಿಗೆ ಸತ್ಯ ಅಂತ. ಪರಮಾರ್ಥ ವಿದ್ಯೆ ಅಂದರೆ ಯಾವಾಗಲೂ ಕೂಡ ಅದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳಲಾರದ ಮಾತು. ಮೌಲ್ಯ ಅಂದರೆ ತನ್ನ ಅರ್ಥ ಪ್ರಯೋಜನ, ತನ್ನ ಮೌಲ್ಯವನ್ನು ಕಳೆದುಕೊಳ್ಳಲಾರದ ಮಾತು ಏನದಪ್ಪ ಅದು? ಪರಮಾರ್ಥದ ಪರಮಾರ್ಥವು. ಆಮೇಲೆ ಇಂತಿದು ಧರ್ಮವು. ಮತ್ತೆ ಹೆಂಗಿರಬೇಕು? ಮಾತಿನಿಂದ ಧರ್ಮ ಆಗಬೇಕು. ಅದಕ್ಕೆ ಸತ್ಯ ಅಂತ. ಎಲ್ಲಿ ಪುಣ್ಯ ಉತ್ಪನ್ನ ಆಗುವುದಿಲ್ಲ, ಎಲ್ಲಿ ಅಧರ್ಮ ಪಾಪ ಉತ್ಪನ್ನ ಆಗ್ತದೆ. ಬಹಳ ರುಚಿಕರ ಮಾತಿರಬಹುದು, ಅದು ಆ ಮಾತಿನೊಳಗೆ
ಒಂದು ವೇಳೆ ಪುಣ್ಯ ಉತ್ಪನ್ನ ಆಗಲಿಲ್ಲ, ಧರ್ಮ ಉತ್ಪನ್ನ ಆಗಲಿಲ್ಲ, ಅಧರ್ಮ ಉತ್ಪನ್ನ ಆಗ್ತಿತ್ತು ಅಂದ್ರೆ ಅದು ಸತ್ಯ ಅಲ್ಲ. ಅದಕ್ಕೆ ಅಂತಾರೆ ಅವರು, ಆ ಮಾತು ಏನಪ್ಪ, ಧರ್ಮ ಉತ್ಪನ್ನ ಮಾಡಬೇಕು, ಪುಣ್ಯ ಉತ್ಪನ್ನ ಮಾಡಬೇಕು, ಆನಂದವನ್ನು ಕೊಡಬೇಕು. ಆ ಮಾತು ಏನಪ್ಪ ಅಂದರೆ ಸತ್ಯದ ಆನಂದ ಕೊಡಬೇಕು. ಅದಕ್ಕೆ ಇದು ಧರ್ಮವು, ಇದು ಸೇವೆಯು. ನಾವಂತೇವ್ರಿ ಯಾರು ಹಾಗೆ ಮಾತಾಡೋಕೆ ಕರಿಬೇಕ್ರಿ ಅಂತೇಳಿ. ಧರ್ಮರೇ ನೋಡ್ರಿ ಹೆಂಗೆ ಮಾತಾಡ, ಧರ್ಮರೇ ಮಾತಾಡೋದು ಏನಿದೆ, ಯಾವಾಗಲೂ ಸತ್ಯನೇ ಮಾತಾಡ. ಸತ್ಯದಲ್ಲಿ ಏನಪ್ಪ ಅಂತಂದ್ರೆ ಹರಿಶ್ಚಂದ್ರ, ಸತ್ಯ ಮಾತಾಡುವಲ್ಲಿ ಧರ್ಮ, ಇವರೆಲ್ಲರೂ ಏನಪ್ಪ ಅಂದರೆ ಯಾವ ಪರಿಸ್ಥಿತಿಯೊಳಗೂ ಏನಪ್ಪ ಅಂದರೆ ತಮ್ಮ ಧರ್ಮವನ್ನು ಏನಪ್ಪ ಅಂತ ಅವು ಬಿಡಲಿಲ್ಲ. ಅವು ಇದು ಸೇವ್ಯವು, ಇದು ಗ್ರಹಿಸಲಿಕ್ಕೆ ಯೋಗ್ಯವು. ಸತ್ಯ ಮಾತನಾಡಿದರೆ ಅದನ್ನು ಗ್ರಹಿಸ್ತಾರೆ ಮನುಷ್ಯ. ಯಾರು ಸತ್ಯ ಮಾತಾಡೋಂಗಿಲ್ಲ, ಅಲ್ಪಕಾಲದಲ್ಲಿ ಅದು ಒಳ್ಳೆಯದು ಚಲೋ ಅಂತ ಕಿವಿಗೆ ಅದು ಮೂಜುಗ ಅನಿಸಿದರೂ ಕೂಡ ಅದನ್ನು ಸೇವೆ ಮಾಡ್ತಕ್ಕಂಥದ್ದಲ್ಲ. ಯಾವುದು ಸೇವೆದ, ಸತ್ಯ ಸೇವೆದ, ಗ್ರಹಿಸಲಿಕ್ಕೆ ಯೋಗ್ಯದ, ಅನುಸರಿಸಲಿಕ್ಕೆ ಯೋಗ್ಯದ, ಅದನ್ನು ಸಂಪಾದಿಸಲಿಕ್ಕೆ ಯೋಗ್ಯದ. ಅದಕ್ಕೆ ಹೇಳಿದರು ಯಾವ ಮಾತುಗಳು ಗ್ರಹಿಸಲಿಕ್ಕೆ ಅನುಸರಿಸಲಿಕ್ಕೆ ಯೋಗ್ಯದವೋ ಅದಕ್ಕೆ ಸತ್ಯ ಅನ್ನಬೇಕು. ಸದಾ ಅದನ್ನು ನಾವು ಪಾಲನೆ ಮಾಡಲಿಕ್ಕೆ ಯೋಗ್ಯ ಇರಬೇಕು, ಅದಕ್ಕೆ ಸತ್ಯ ಅಂತಾರೆ. ಇದು ಸೇವೆಯವು, ಇದು ಪರಹಿತವು. ಹೆಂಗಿರಬೇಕು, ಮಾತಿನೊಳಗೆ ಹಿತನಿರಬೇಕು. ಅನುದ್ವೇಕರಂ ವಾಕ್ಯಂ ಸತ್ಯಂ ಪ್ರಿಯಂಚಯತ್. ಹೆಂಗಿರಬೇಕು, ಮನುಷ್ಯನಿಗೇನಪ್ಪ ಅಂತ ಕೇಳಿದರೆ ಅದು ಹಿತ ಆಗಬೇಕು, ಅಹಿತ ಆಗಬಾರ್ದು. ನಾನು ಸತ್ಯನೇ ಮಾತಾಡ್ತೀನಿ ಅಂತಂದು ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ತಿತ್ತು ಅಂದರೆ ಅದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ಆ ಸಮಯಕ್ಕೆ ಒಂದು ವೇಳೆ ಅಸತ್ಯ ಆದರೂ ಮಾತನಾಡಿದ್ರೆ ಅವ್ರಿಗೆ ಆನಂದ ಆಗಿತ್ತು ಅಂದರೆ ತಾತ್ಕಾಲಿಕವಾಗಿ, ಹಮೇಶ ಅಲ್ಲ, ಆ ಪ್ರಸಂಗದಲ್ಲಿ ಅಸತ್ಯ ಮಾತನಾಡಿದ್ರೆ ಒಳ್ಳೆಯದಾಗಿದ್ದರೆ ಮಾತಾಡ್ಬೋದು, ಪರಂತು ತ್ರಾಸು ಕೊಡ್ತಕ್ಕಂಥ ಸತ್ಯ ಮಾತಾಡಬಾರ್ದು, ಸತ್ಯ ಮಾತಾಡಬಾರ್ದು. ಆ ಸತ್ಯ ಅದಕ್ಕೆ ಸತ್ಯ ಅನ್ನೋಂಗಿಲ್ಲ. ಪ್ರಿಯಂಚ ಹಿತಂಚ ಯತ್, ಅದು ಪ್ರಿಯ ಇರಬೇಕು, ನೋಡೋಕ್ಕೂ ಚೆಂದ ಇರಬೇಕು, ಮತ್ತು ಲಾಭನೂ ಕೊಡ್ತಿರ್ಬೇಕಲ್ರಿ. ಹೌದಲ್ರಿ, ಕೆಲವೊಂದು ದನ ನೋಡೋಕೆ ಭಾಳ ಚೆಂದ ಇರ್ತಾವೆ, ಕೆಚ್ಚಲು ಭಾಳ ಚೆಂದಿರ್ತದೆ, ಹೆಂಡಕ್ಕೆ ಹೋದ್ರೆ ಜಾಡಿಸಿ ಒದೀತಾವೆ, ಏನು ಮಾಡ್ಬೇಕಂತ ತೊಗೊಂಡು ನೋಡೋಕೆ ಚೆಂದ ಇದ್ದರೆ. ಹಾಗೆ ಮಾತು ಭಾಳ ಚೆಂದ ಅದಾವೆ, ಭಾಳ ಚೆಂದಾಗಿ ಮಾತಾಡ್ತಾರೆ, ಬಣ್ಣ ಹಚ್ಚಿ ಮಾತಾಡ್ತಾರೆ ಅಂತಾರೆ ಮಾತಾಡ್ತಾರೆ. ಆದರೆ ಹಿತನೇ ಇಲ್ಲಂದ್ರೆ ಇನ್ನೊಬ್ರಿಗೆ ಕಲ್ಯಾಣ ಆಗಲಿಂದ ಏನು ಮಾಡಬೇಕು. ಇದು ಪರಹಿತವು, ಪರಹಿತ ಇದು, ಪರಹಿತ ಅವರಿಗೆ ಇನ್ನೊಬ್ಬರಿಗೆ ಆನಂದ ಕೊಡಬೇಕು, ಸತ್ಯದ ಜೊತೆಗೆ ಆನಂದನೂ ಕೊಡಬೇಕು. ಮತ್ತೆ ಹೆಂಗಿರಬೇಕು ಹೇಳ್ತಾರೆ ಅವರು, ಸಮುಚಿತವು. ಸಮುಚಿತವು ಉಚಿತ ಅಂದರೆ ಏನು ರೀ, ಯೋಗ್ಯ, ಪ್ರಸಂಗಕ್ಕೆ ಅನುಸಾರವಾಗಿ ಇರಬೇಕು. ಹೌದಲ್ರಿ, ಅದಕ್ಕೆ ಶಾರ್ಟ್ ಬಟ್ ಸ್ವೀಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಎಷ್ಟು ಕಡಿಮೆ ಮಾತಾಡ್ತೀರಿ ಅಷ್ಟು ಅರ್ಥ ಗರ್ಭಿತಿರ್ತವೆ, ಭಾಳ ಮಾತಾಡಿದ್ರಿ ಅಂದರೆ ಫೇಲ್ ಆಗ್ತೀರಿ. ನಾವು ಭಾಳ ಮಾತಾಡ್ಕೋಗಿ ಫೇಲ್ ಆಗ್ತೇವೆ, ಯಾಕೆಂದರೆ ಇದು ಹೆಂಗದ, ಜಾಮೆಟ್ರಿ ಇದ್ದಂಗೆ ಅದ ರೀ, ಬೆಸ್ಟ್ ಇದ್ದಂಗೆ ಅದು ಮಾತು, ಎರಡು ಎರಡಲೆ ನಕ್ಕೆ ಹಾಕೋದು, ಎರಡು ಮೂರಲೆ ಹಾರೆ ಹಾಕೋದು. ಹಂಗೆ ಮಾತಿನೊಳಗೆ ಏನದ ಅಂದ್ರೆ ಕರೆಕ್ಟ್ ಮಾತಾಡಿದ್ರಿ ಅಂದ್ರೆ ಬರೋಬ್ಬರಿಗೆ ಅದು ಅರ್ಥ ಗೊತ್ತಾಕದು, ಈಟದು ಮಾಡೋದು ಜರುಗತ್ತೇನೆ ಇಲ್ಲ. ಶಬ್ದಗಳು ಭಾಳ ಬಳಸೋದು ಅವಶ್ಯ, ಸಮುಚಿತ ಇರಬೇಕು, ಉಚಿತ ಇರಬೇಕು, ಸಮ್ಯಕ್ಕೂ ಇರಬೇಕು. ವಾಣಿ ಹೇಗಿರ್ಬೇಕಂದ್ರೆ ಸೀದಾ ಸೀದಾ ಅರ್ಥ ಕೊಡೋದಿರ್ಬೇಕು ರೀ, ಸಮುಚಿತ ಅಂದರೆ ಡೈರೆಕ್ಟ್ ಇರಬೇಕು, ಇಂಡೈರೆಕ್ಟ್ ಮಾತಾಡೋದು ಉಪಯೋಗ ಅಲ್ಲ, ಡೈರೆಕ್ಟ್ ಮಾತಾಡೋದು ಪಟ್ಟನೆ ಅರ್ಥ ಆಗಿರ್ಬೇಕು. ಎಷ್ಟು ಶಬ್ದ ಬೇಕು ಅಷ್ಟು ಶಬ್ದಗಳನ್ನು ಅವರಿಗೆ ಆನಂದ ಆಗುವನ್ನು ಅವರು ಅನುಸರಿಸುವಂಥದ್ದು ಮಾತು ಹೇಳುವುದು ಸತ್ಯದ. ನಿಮಗೆ ಸಿಗುವುದು ಬಹಳ ಕಠಿಣದ ಮಾತಾಡೋದು, ಬಹಳ ಕಠಿಣ. ಅದಕ್ಕಂತಾರವು ಸಮುಚಿತ. ಮತ್ತು ಹಂಗೆ ಇದು ನೀತಿ ಮತವೇನಲ್ಲ, ಇದು ಹೆಂಗಿರ್ಬೇಕ್ರಿ ಅಂದರೆ ನೀತಿಶಾಸ್ತ್ರಕ್ಕೆ ಸಂಬಂಧ ಇಟ್ಟು ಇದ್ದಿರಬೇಕು. ದೇಶೋಚಿತ ಕಾಲೋಚಿತವಾಗಿ ಬರ್ದಾರೆ ನಿಜಗೊಂಡ್ರು, ಯಾ ದೇಶದೊಳಗೆ ಯಾ ಮಾತಾಡಬೇಕು ಆ ಮಾತಾಡಬೇಕು, ಯಾ ಕಾಲಕ್ಕೆ ಏನು ಮಾತಾಡಬೇಕು ಅದು ಅದಕ್ಕೆ ಸಮುಚಿತ ಅಂತ. ಸಮುಚಿತ ನೋಡ್ಬೇಕು ಮನುಷ್ಯ ಅಂದ್ರೆ ಚಲೋ ಆಗ್ತದೆ.
ಬೇಸಿಗೆಗೆ ಏನಪ್ಪ ಅಂದ್ರೆ ಉಲನ್ ಕೋಟ ಉಲನ್ ಶರ್ಟ್ ಹಾಕೊಂಡು ಅಂದ್ರೆ ಏನಂತಾರೆ, ನಮ್ಮ ಮನೆಯಾಗ ಅದಾವ್ರಿಗೆ ಹಾಕ್ಕೊಂಡಿನಿ ಅಂದ್ರೆ ಉಚ್ಚಿದ್ದೇನಂತ. ಬೇಸಿಗೆಗೆ ಅದು ಉಚಿತ ಅಲ್ಲ, ಅದು ಭಾಳ ಗರ್ಮಿಯೊಳಗೆ ಏನಪ್ಪ ಅಂದ್ರೆ ಉಲನ್ ಕೋಟ ಉಲನ್ ಪ್ಯಾಂಟ್ ಹಾಕೊಳ್ತೀವಿ ಗೊತ್ತಂತಾರೆ, ಉಚಿತ ಅಲ್ಲ. ಹಾಗೆ ಎಲ್ಲಿ ಯಾವ ಪ್ರಸಂಗದಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಅದು ಗೊತ್ತಿರಬೇಕು. ಆ ಮಾತಿನೊಳಗೆ ಮಾತು ಹಿಂಗಿರ್ಬೇಕಾದ್ರೆ ಸತ್ಯದ ಜೊತೆಗೆ ಇವೆಲ್ಲ ಕೂಡಿಕೊಂಡಿರಬೇಕು. ಮತ್ತು ನೀತಿ ಮತವೆನಲ್ಲಿ ಹೇಗಿರಬೇಕು, ನೀತಿ ಶಾಸ್ತ್ರಗಳಿಗೆ ವಿರುದ್ಧ ಆಗಿರಬಾರ್ದು. ಹೌದಲ್ರಿ, ಏನೇನಪ್ಪ ಅಂದ್ರೆ ನಾವು ಹೇಳಿ ಏನು ಹೇಳ್ತಾ ಅದು ಏನೇ ನೀವು ಊಟ ಮಾಡಿರಿ ಡಾಕ್ಟರ್ ವಿರುದ್ಧ ಇರಬಾರ್ದು. ಡಾಕ್ಟರ್ ವಿರುದ್ಧ ಆಯಿತು ಅಂದ್ರೆ ಹೇಳ್ಬಿಡ್ತದೆ. ಹಾಗೆ ನೀವು ಏನೇ ಮಾತಾಡ್ತೀರಿ ನೀತಿಶಾಸ್ತ್ರ ಬಿಟ್ಟು ಇರಬಾರ್ದು. ನೀತಿಶಾಸ್ತ್ರ ನಮ್ಮ ನಿಯಮನ ಮಾಡಿದೆ ಹ್ಯಾಂಗಿರಬೇಕು ಹ್ಯಾಂಗಿರಬೇಕು ಹ್ಯಾಂಗ ಮಾತಾಡಬೇಕು, ಮಾತಾಡೋಕ್ಕೆ ನಿಯಮ ಆ ಪ್ರಕಾರವಾಗಿ ನಡಿಬೇಕು. ಮತ್ತು ಹೆಂಗೆ ಅಖಿಲಾತ್ಮರು ನುಡಿಯುವುದು ಸತ್ಯವೇನೆ ಎಂಬುದನ್ನೇ ಎಲ್ಲರ ಜೊತೆಗೆ. ಅಖಿಲಾತ್ಮ ಅಂದರೆ ಹಿಂದೆ ಎಲ್ಲ ಆತ್ಮರ ಜೊತೆಗೆ, ಅದು ಪಶು ಇರಲಿ ಪಕ್ಷಿ ಇರಲಿ ಹೆಂಗೆ ಇರಲಿ ಯಾರ ಜೊತೆಗೆ ಹ್ಯಾಂಗ ವ್ಯವಹಾರ ಮಾಡಬೇಕು ಅನ್ನೋದು ಆ ರೀತಿಯಾಗಿ ತಿಳಿದು ಅಖಿಲಾತ್ಮರುಗಳು ಅಂದರೆ ಎಲ್ಲ ಜೀವರು ಅಂದರೆ ಅಥವಾ ಎಲ್ಲ ಆಶ್ರಮದವರು ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು ಎಲ್ಲ ವರ್ಣನೂ ಅದವರು, ಅವರಿಗೂ ಕೂಡ ಶುದ್ಧನೇ ಇರಲಿ ವೈಶ್ಯನೇ ಇರಲಿ ಬ್ರಾಹ್ಮಣನೇ ಇರಲಿ ಯಾರೇ ಇರಲಿ ಬ್ರಹ್ಮಚಾರಿ ಗೃಹಸ್ಥ ಯಾರೇ ಇರಲಿ ಅವ್ರ ಎಲ್ಲರ ಜೊತೆಗೆ ಏನಪ್ಪ ಅಂತ ಕೇಳಿದರೆ ಅದು ಹೀಗೆ ನುಡಿಯೋದು ಏನಪ್ಪ ಅಂದರೆ ಸಮುಚಿತವಾಗಿ ಸತ್ಯವಾಗಿ ಪ್ರೇಮದಿಂದ ನುಡಿದಕ್ಕೆ ಏನಂತಾರೆ, ಇದಕ್ಕೆ ಸತ್ಯವೆನಿಪುದು ಹಂಗನೇ ಕೇಳು. ಹೇ ಮೈತ್ರಾದೇವಿ, ಸತ್ಯ ಅಂದರೆ ನಾವು ಪಟ್ಟಣೆ ಅನ್ನಿಸ್ತಾರೆ, ಇದಕ್ಕಿದ್ದಂಗೆ ಹೇಳೋ ಸತ್ಯ ನಮ್ಮ ತಲೆ, ಇದಕ್ಕಿದ್ದಂಗೆ ಹೇಳೋದಿರಬೇಕು ಹಿಂಗೆ ಹೇಳಬೇಕು ಹಿಂಗಿರಬೇಕು, ಅದ್ರ ಜೊತೆಗೇನೆ ಏನಿರಬೇಕು ಪ್ರೀತಿ ಇರಬೇಕು ನೀತಿ ಸಂಬಂಧ ಇರಬೇಕು ಯಾರಿಗೆ ಮನಸ್ಸಿಗೆ ಹತ್ತಿರಬಾರ್ದು. ಆಮೇಲೆ ಏನಪ್ಪ ಅಂತ ಕೇಳಿದರೆ ಅದು ಸಮುಚಿತವಾಗಿರಬೇಕು ಇನ್ನೊಬ್ಬರ ಹಿತ ಆಗಿರಬೇಕು, ಇಷ್ಟೆಲ್ಲ ಸಾಮಗ್ರಿಗಳನ್ನು ಕೂಡಿಕೊಂಡು ಮಾತನಾಡೋದಕ್ಕೆ ಸತ್ಯ ಅಂತ ಕರೀತಾರೆ. ಕೇವಲ ಇದಕ್ಕಿದ್ದಂಗೆ ಮಾತಾಡಿ ಸಮಯ ಬಿಟ್ಟು ಮಾತಾಡಿ ಮನಸ್ಸಿಗೆ ನೋವಾಗಿ ಮಾತಾಡಿ ನಾ ಏನು ಮಾತಾಡಿದ್ರಿ ಇದಕ್ಕಿದ್ದಂಗೆ ಅಂದ್ರಿ ಅಂದ್ರೆ ಅದು ಮನಸ್ಸಿಗೆ ನೋವಾಕಲ್ಲ, ಕರಾನೋನಿ ಕರೆ ಅಂದ್ರೆ ಸಿಟ್ಟು ಬರ್ತದೆ, ದಪ್ಪ ಇದ್ರೆ ಡುಮ್ಮೆ ಅಂದ್ರೆ ಸಿಟ್ಟು ಬರ್ತದೆ, ಏ ನಾ ಏನು ಸುಳ್ಳು ಅಂದಿನೇನು ನೀ ಡುಮ್ಮಿ ಇದ್ದಿ ಡುಮ್ಮಿ ಅಂದೀನಿ ಕರೆಗಿದ್ದೀನಿ ಕರೆ ಅಂದೀನಿ ಅವ್ರು ಮನಸ್ಸಿಗೆ ನೋವಾಕೋದು ಗೊತ್ತಾಗಲಿಲ್ಲ ನಿಮಗೆ, ಅದನ್ನೇ ಅಸತ್ಯನೇ ಅದು ಮಾತಾಡೋದು ಅಸತ್ಯನೇ ಅಯೋಗ್ಯದ, ಅದಕ್ಕೆ ಸತ್ಯ ಅಂತ ಮಹಾತ್ಮರು ಕರೆಯಂಗಿಲ್ಲ. ಹಿಂಗಿರಬೇಕು ಮಾತಾಡಿರಬೇಕು ಮನಸ್ಸಿಗೆ ಹತ್ತಿರಬಾರ್ದು, ಸತ್ಯನೂ ತೋರಿಸ್ಬೇಕು ಹೆಂಗದಿದ್ದಕ್ಕೆ ಹಂಗ ಅಂದ ಎರಡು ಚಂದ ಅಂತ ನೋಡಿ ಹಿಂದಕ್ಕೆ ಅವ್ರು ಎರಡು ಚಂದ ಅಂದ್ರೆ ಕುಡ್ಡಿದ್ದವ್ರಿಗೆ ಏ ಕುಡ್ಡ ಬಾ ಅಂದ್ರೆ ಸೂರ್ಯದಾಸ ಬರ್ರೀ ನೋಡ್ರಿ ಹೆಂಗದು, ಮತ್ತು ಒಂದೇ ಐತಲ್ಲ ಸೂರ್ಯದಾಸ ಅಂದ್ರೆ ಕುಡ್ಡೆ ಏ ಕುಡ್ಡ ಅಂದ್ರೂ ಕುಡ್ಡೆ ಎಷ್ಟು ಅಂತರ ಆಯಿತು, ಏ ಕುಡ್ಡ ಅಂದ್ರೆ ಅವನಿನ್ನೂ ಆಯಿತು ಸೂರ್ಯದಾಸ ಬರ್ರಿ ಅಂದ್ರೆ ಆನಂದ ಆಯ್ತು ಅವನಿಗೆ, ಎರಡೂ ಸತ್ಯನೇ ಅದಾವೆ. ಆದರೆ ಆ ಕುಡ್ಡ ಅನ್ನೋದು ಮನಸ್ಸಿಗೆ ನೋವು ಮಾಡಿ ಸೂರ್ಯದಾಸ ಅನ್ನೋದು ಮನಸ್ಸಿಗೆ ಏನಪ್ಪ ಅಂತ ಕೇಳಿ ಬಂದೆ, ಏ ಡುಮ್ಮೆ ಅನ್ನೋದಕ್ಕಿಂತ ಬರ್ರಿ ಪೈಲ್ವಾನ್ರ ಅಂದ್ರೆ ಖುಷಿ ಹಾಕನವ, ಪೈಲ್ವಾನ್ರ ಅಂದ್ರೆ ಖುಷಿ ಹಾಕನು ಖುಷಿ ಹಾಕನು ಮಾತದ ಕರಿದನ್ನು ಕರೆ ಹಾಕಂತಿ ಶ್ರೀಕೃಷ್ಣ ಪರಮಾತ್ಮ ಬಾರಪ್ಪ ಅನ್ಬೇಕು ಹೇಳಿ ಅವನು ಕರ್ಗೆ ಇವನು ಕರ್ಗೆ. ಅರೆ ಮಾ ವಚನೇ ಕಾದರಿದ್ರತ ಮಾತಿನೊಳಗೆ ಏನು ತೊಂದರೆ ಅದ್ರಿ, ಪ್ರೀತಿ ಆಗುವಂಗೆ ಮಾತಾಡೋರು ಅದಕ್ಕೆ ಅಂತಾರೆ ಅವರು ಸತ್ಯ ಅಂತ. ಅದಕ್ಕಂತಾರೆ ಅರ್ಥರೆ ಆಗಿರಬೇಕು ನೋವಾಗಿರ್ಬಾರ್ದು. ಕೃಷ್ಣ ಅಂದರೆ ಕರ್ಗ ಅಂದಂಗೆ ಆಯಿತು ನೋವಾಗಿ ಆಗಿಲ್ಲ, ಪೈಲ್ವಾನ್ ಅಂದ್ರೆ ದುಮ್ಮೆ ಅಂದಂಗೆ ಆಯಿತು ಕರೆ ಅವನಿಗೆ ನೋವಾಗಿಲ್ಲ, ಹೆಂಗದ್ರಿ ಮಾತಾಡೋದ್ರಾಗ ಇದಕ್ಕೆ ಸತ್ಯ ಅನ್ನೋ ಅಂತಾರೆ ಅವರು. ಸತ್ಯ ಅಂತ ಕೇಳಿದರೆ ಮನಸ್ಸಿಗೆ ನೋವಾಗಂಗೆ ಶಬ್ದಗಳನ್ನು ಪ್ರಯೋಗ ಮಾಡುವುದು ಅದು ಉಚಿತವಲ್ಲ, ಉಚಿತ ಅಲ್ಲ ಸತ್ಯ ಅಂತ ಅನ್ನಬಾರ್ದು. ಅದಕ್ಕೆ ಈ ಸತ್ಯದ ಮೇಲೇ ನೀ ನಿರ್ಗುಣ ಅಷ್ಟಾಂಗಕ್ಕೆ ಹೋಗಕ್ಕೆ ಬರ್ತದೆ, ಇದು ನಿನ್ನ ಜೀವನದಲ್ಲಿ ಅಳವಡಿಸಬೇಕು. ಅಹಿಂಸೆಯನ್ನು ಸತ್ಯವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅಂತ ಕೇಳಿದರೆ ನಿನಗೇನಾಗ್ತದೆ ಅಂದ್ರೆ ನೀನು ಪರಮಾತ್ಮನ ಅನುಭೂತಿ ಮಾಡಲಿಕ್ಕೆ ಬರ್ತದೆ.
ನಿರ್ಗುಣ ಅಷ್ಟಾಂಗ ಸಾಧಿಸ್ತಾ ನಿನಗೆ ಅಂತ ಹೇಳ್ತಾರೆ. ಮೂರನೇದು ಒಂದು ಬಹಳ ದೊಡ್ಡದು ಏನಪ್ಪ ಅಂತ ಕೇಳಿದರೆ ಗುಣ ಅಂದರೆ ಅಸ್ತೇಯ, ಕಳ್ತಾನೆ. ಇದು ಕಳ್ತಾನೆ ಏನಪ್ಪ ಅಂತ ಕೇಳಿದ ಸ್ತೇನ ಕಳ್ತಾನ, ಅಸ್ತೇಯ ಕಳ್ತಾನ ರಹಿತ. ಬಹುಶಃ ಜಗತ್ತಿನಾಗ ಕಳ್ತನ ಮಾಡಲಾರದೆ ಇರೋರು ಸಿಗೋದು ಬಹಳ ಕಠಿಣ. ನಾವು ಕಳ್ತಾನ ಅಂತ ಎತ್ತುಕೊಂಡಿದ್ದೇವ್ರಿ, ಇನ್ನೊಬ್ಬ ಸಾಮಾನ್ ಅವ್ರಿಗೆ ಹೇಳಾರ್ದಂಗೆ ಹೇಳ್ತೊಂಡ್ರೆ ಕಳ್ತಾನಲ್ಲ, ಹೇಳಾರ್ದಂಗೆ ತೊಗೊಳ್ಳೋದೇ ಕಳ್ತಾನ ಅಂತ ಅಂದೆ. ಅದಕ್ಕೆ ಅದು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಳ್ಳರೊಳಗೆ ಪರಮಶ್ರೇಷ್ಠ ಅಂದರೆ ಕೃಷ್ಣನೇ, ಹೌದಲ್ರಿ? ಅವನಷ್ಟು ಕಳ್ಳ ಜಗತ್ತಾಗಿ ಯಾರು ಇಲ್ಲ. ಅದಕ್ಕೇನಪ್ಪ ಅಂದರೆ ಕಳ್ತನ ಪರಮಾತ್ಮನೇ ಕಳ್ತನ ಮಾಡ್ಯಾನೆ, ಮತ್ತು ನಾವು ಮಾಡಲಾರ್ದು ಹೆಂಗೆ ಇರ್ತದೆ ಸಾಧ್ಯ ಅಂತ ನಾವು ಅಂದ್ರೆ ಅದಕ್ಕಂತಾರೆ ಕಳ್ಳತನ ಎಲ್ಲೆಲ್ಲಿ ಅದ ಅದು ವಿಚಾರ ಮಾಡೋದು. ಸ್ಥೇಯ ಅಂದರೇನು, ಅಸ್ಥೇಯ ಅಂದರೆ ಸ್ಥೇಯ ಅಂತ ಎದಕ್ಕಂತಾರೆ, ಅಸ್ಥೇಯ ಅಂತ ಎದಕ್ಕಂತಾರೆ ಅಂತ ಕೇಳಿದರೆ ನನ್ನದಲ್ಲದ ವಸ್ತುವನ್ನು ನಾನು ಅಧಿಕಾರ ಮಾಡಿಕೊಂಡು ಅದಕ್ಕೆ ಕಳ್ತನ ಅಂತಾರೆ. ಅದಕ್ಕೆ ಇನ್ನೊಬ್ಬರು ರೊಕ್ಕ, ಇನ್ನೊಬ್ಬರು ಮನಿ, ಇನ್ನೊಬ್ಬರು ಹೊಲ, ಇನ್ನೊಬ್ಬರು ವಸ್ತ್ರ, ಇದೇ ಕಳ್ತನ ತಿಳಿಕೆ ಅಂತಾರೆ. ಮತ್ತು ಯಾರು ಕಳ್ಳರಿಲ್ಲ ಈ ದೃಷ್ಟಿಯಿಂದ ನೋಡಿದರೆ, ಎಲ್ಲರೂ ಕಳ್ಳೆ. ಅದು ನಮ್ಮದು ವಸ್ತು ಯಾವುದದ, ನಮ್ಮ ವಸ್ತು ಯಾವುದಿಲ್ಲ, ಇದೆಲ್ಲ ಮಾಯದ್ದದ. ಅಧಿಕಾರ ಮಾಡಿ ಕುಂತಿದ್ದೇವೆ ಇಲ್ಲ, ನನ್ನ ಶರೀರ, ನನ್ನ ವಾಣಿ, ನನ್ನ ಮನಸ್ಸು. ಮತ್ತು ಯಾರು ಕಳ್ಳರಿಲ್ಲ, ಎಲ್ಲ ಕಳ್ಳ ಕಂಪ್ನಿನೇ ಅದು. ದೇವರೇ ಕಳ್ಳದ ಅಂದಮೇಲೆ ಮತ್ತು ನಾವು ಹುಡುಕಿದವ್ರ ಸುದ್ದಿ ಏನು ಹೇಳೋದು? ಅದಕ್ಕೆ ಹೇಳ್ತಾರೆ ಅವರು ಮಹಾನುಭಾವರು, ಅಸ್ತೇಯ ಅಂತಕ್ಕಂಥದ್ದಕ್ಕೆ ಬಹಳ ಸುಂದರ ವ್ಯಾಖ್ಯೆ ಮಾಡ್ತಾರೆ. ತನಗೇನಿತು ಆಪತ್ತು ಜನಿಸಿದೋಡು ಏನು, ಅಲ್ಲಿ ತನು ಮನೋ ವಚನದೋಳು ಅನ್ಯರ ಧನದಾಶೆ ದೂರದಿರಲು ತಾನು ಅದು ಅಸ್ತೇಯವೆನಿಪದು ಗುಣಮಣಿ ಭೂಷಣಿ. ಏನಪ್ಪ ಅಂದರೆ ಸದ್ಗುಣಗಳಿಂದ ಅಲಂಕೃತಳಾದವಳೆ ಹೇ ಮೈತ್ರಿಯ ಅಸ್ತೇಯ ಅಂತ ಎದಕ್ಕಂತಾರೆ ಅಂದ್ರೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಬಹುಶಃ ನಾವು ಕಳ್ಳತನ ಕೇವಲ ಶರೀರಕ್ಕಷ್ಟೇ ಸಂಬಂಧಪಡಿಸಿದ್ದೀವಿ, ನಮಗೆ ಗೊತ್ತದ ಅಷ್ಟೇ. ಶರೀರದಿಂದ ಇನ್ನೊಬ್ಬರು ವಸ್ತುಗಳು ನಾವು ತಗೊಂಡಿವಾಗ ನಾವು ಕಳ್ಳರು ಅಂತ. ಪರಂತು ಇದಕ್ಕಿಂತ ಕಳ್ಳತನ ಮನಸ್ಸಿಂದ ವಾಣಿದದು. ಹಿಂದೆ ನಿಜಗೊಂಡು ಹೇಳಿ ಬಂದರು, ಶರೀರದ ಪಾಪಕ್ಕಿಂತಲೂ ವಾಣಿಯ ಪಾಪ ಅಧಿಕ, ವಾಣಿಯ ಪಾಪಕ್ಕಿಂತಲೂ ಮನಸ್ಸಿನ ಪಾಪ ಅಧಿಕ. ಹೆಂಗದ ನೋಡಿರಿ, ಇವಕ್ಕೆ ಒಟ್ಟು ಕೊಡಿ ಅದ ಇವು. ಪರಂತು ಮನುಷ್ಯ, ನಾನು ಶರೀರದಿಂದ ನಾನು ಅಸ್ಥೇಯ ಇರಬಹುದು, ಪರಂತು ಮನಸ್ಸಿನಿಂದ ವಾಣಿಯಿಂದ ಸ್ಥೇಯನೇ ಕಳ್ಳನೇ ಇದ್ದೀನಿ, ಅದು ಬಿಡಬೇಕು ಅಂತ. ಅವರು ಅಸ್ಥೇಯ ಅಂದರೆ ಕೇವಲ ಶರೀರಕ್ಕೂ ಮಾತ್ರ ಸಂಬಂಧಪಟ್ಟಿಲ್ಲ, ಅದು ವಾಣಿಗೂ ಸಂಬಂಧಪಟ್ಟದ, ಅದು ಮನಸ್ಸಿಗೂ ಸಂಬಂಧಪಟ್ಟದ. ತ್ರಿವಿಧ ಕರಣದಲ್ಲಿ ಕಾಯಾವಾಚ ಮನಸ್ಸಿನಲ್ಲಿ ಇನ್ನೊಬ್ಬರ ವಸ್ತುವನ್ನು ಏನಪ್ಪ ಅಂತ ಕೇಳಿದರೆ ಅದನ್ನು ನಾನು ಪಡೆಯದೇ ಇರುವುದು, ಆಶೆ ಮಾಡದೇ ಇರುವುದು, ಇದಕ್ಕೆ ಅಸ್ತೇಯ ಅಂತಾರೆ. ಇದು ಅಷ್ಟೇ ಏನಪ್ಪ ಅಂತ ಕೇಳಿದರೆ ನಿರ್ಗುಣ ಅಷ್ಟಾಂಗಕ್ಕೆ ಜರುರಿ. ಯಾಕೆ ಶರೀರ ನಂದು ಕೂತಾನಲ್ಲ, ಇದು ಕಳ್ತಾನೆ ಮಾಡ್ಯಾನು, ಮನೆಯಾದ ವಸ್ತು ಕಳ್ತಾನೆ ಮಾಡ್ಯಾನು. ಹಾಗಾದ್ರೆ ಅಲ್ಲಿ ಹೋಗಬೇಕಾದ್ರೆ ನಿನಗೆ ಇದು ಅಸ್ತೇಯ ಬೇಕು ಅಂತ ಅಸ್ತೇಯದ ಸ್ವರೂಪವನ್ನು ಮಾಡಿದೆ.